पदिभ्यं नमः ओ परा भूमि परा
Govinda, Raghurama, Raghava, Govinda.
प्रख्यातो पूर्णचंद्र श्री मुखतो पूर्णचंद्र श्री नेत्र पद्मा दलाकृति ने दलाकृति कोटि सूर्य प्रकाशेना कोटि सूर्य प्रकाशेना सभा सर्वाभिवंदनो सभा सर्वाभि वंदनो आ आ तो दिन नत्तागड़ित राम राघव गोविंद हरे राम गोविंद हरे राम गोविंद अच्युतानंद गोविंद हरे राम राघव गोविंद अच्युतानंद गोविंद हरे राम जय राम रघुराम राघव गोविंद इंती भूसुरसभा सत्याचार नवगुण ज्वल सभा सत्थम कीर्ति सभा ಸಭೆ ಹೇಗಿರಬೇಕಯ್ಯ ಎಂದರೆ ಹೇಗಿರಬೇಕಯ್ಯ ನಾಗೇಂದ್ರನ ಪೋಲೋ ಶಕ್ತಿ ಸಂಪನ್ನರು ಹನುಮಂತನ ಪೋಲೋ ಭಕ್ತಿ ಸಂಪನ್ನರು ಮುಚುಕುಂದನ ಪೋಲೋ ಮುಕ್ತಿ ಸಂಪನ್ನರು ಶ್ರೀಕೃಷ್ಣನ ಪೋಲೋ ಯುಕ್ತಿ ಸಂಪನ್ನರು ಸೂರ್ಯನ ಪೋಲೋ ತೇಜೋ ಸಂಪನ್ನರು ಮಾರ್ಕಾಂಡೇಯನ ಪೋಲೋ ಆಯುಷ್ಯ ಸಂಪನ್ನರು ಭಾರ್ಗವನ ಪೋಲೋ ಶಕ್ತಿ ಸಂಪನ್ನರು ಕರ್ಣನ ಪೋಲೋ ತ್ಯಾಗ ಸಂಪನ್ನರು ದೇವೇಂದ್ರನ ಪೋಲೋ ಭಾಗ್ಯ ಸಂಪನ್ನರು ಅಂಬರೀಷನ ಪೋಲ್ವ ರಥ ಸಂಪನ್ನರು ಹರಿಶ್ಚಂದ್ರನ ಪೋಲ್ವ ಸತ್ಯ ಸಂಪನ್ನರು ಕಾಳಿದಾಸನ ಪೋಲ್ವ ಯುಕ್ತಿ ಸಂಪನ್ನರು ವೇದ ವ್ಯಾಸನ ಪೋಲ್ವ ವೇದ ಸಂಪನ್ನರು ಧರ್ಮರಾಯನ ಪೋಲ್ವ ಧರ್ಮ ಸಂಪನ್ನರು ಹಾಗೆಯೇ ನೀವೆಲ್ಲ ಕಬ್ಬು ಡೊಂಕಾದರೆ ಸಿಹಿ ಡೊಂಕಲ್ಲ ಪುಷ್ಪ ಡೊಂಕಾದರೆ ಪರಿಮಳ ಡೊಂಕಲ್ಲ ತಾಯಿಯ ಮುಂದೆ ಮಕ್ಕಳು ಕುಣಿದಾಡಿದ ಹಾಗೆ ಗುರುಗಳ ಮುಂದೆ ಶಿಷ್ಯರು ವಿದ್ಯೆ ಒಪ್ಪಿಸಿದ ಹಾಗೆ ಈ ಸಿದ್ಧಿವಿನಾಯಕ ದೇವರ ಮುಂದೆ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ಏನದು ನಾವು ಆಡುವಲ್ಲಿ ನುಡಿಯುವಲ್ಲಿ ಅರೆ ವಾಕ್ಯ ತೊತಲು ನುಡಿಗಳಿದ್ದರು ನಾವು ಮಾಡುವಂತದ್ದು ಶ್ರೀ ಲಕ್ಷ್ಮೀಕಾಂತನ ತೃತಿಯಲ್ಲದೆ ಬೇರೊಂದಲ್ಲ ಕಮಲಕ್ಕೆ ಬೆಳಕಾಗುವಂತೆ ಇಂತಿ ಕಾಮಧೇನುವಿಗೂ ಕಲ್ಪವೃಕ್ಷಕ್ಕೆ ಸರಿ ಸಮಾನವಾಗಿರುವಂತಹ ಸಭೆಗೂ ಸಭಾಪತಿಗಳಿಗೂ ಜಯ ಜಯ ವಿಘ್ನದ್ವಾಂತ ನಿವಾರಣೈಕ ತರಣೇ ವಿಘ್ನಾಟ ವೇಗವ್ಯವಾಟ ವಿಘ್ನೋ ವ್ಯಾಳ ಕುಲ ಪ್ರಮತ್ತ ಗರುಡ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಬವೆಗೆ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನ ಗೌಘ ಘನ ಪ್ರಚಂಡ ಪವನೋ ಶ್ರೀ
ಕುಮಾರ ಪಾತುಮ ಕರಾ ತೊಳ್ಳು ಪರ ಶುಭಾಶಾಂಕುಶ ಧರಾನಿಗೆ ಪರುಷ ದೀಪಕೂತರ ಹೊರೆವ ಬಗೆ ಹೊರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿಯತ್ತೇರೆ ಆರತಿ ಬೆಳಗೇರೆ ಆರತಿಯತ್ತೇರೆ ಗಜಮುಖ ದಬ್ಬಗೆ ಗಣಪನಿಗೆ ನೆನಗಿರೋ ಚಂದರೆಲ್ಲ ಕೊಂಡಾಯುತ್ತನ್ನ ತರಕಡಗಟ್ಟ ನೆನಗಿರೋ ಚಂದರೆಲ್ಲ ಕೊಂಡಾಯುತ್ತನ್ನ ಕಂದ ಮುದ್ದಿ ಮತ್ತ ಹೊರ ಕಣ್ಣನ ತನ್ನ ಲಂಬೋದರನ ವಿನಾಯಕನ ಗಣಾಧಿಪನ ಗೌರಿ ಸುತನ ನೆನಗಿರ ಜನರಲ್ಲ ನೆನಗಿರ ಜನರಲ್ಲ ನೆನಗಿರ ಜನರಲ್ಲ ಕುಂಡಾಯುತನ ನೆನೆಯಿರೋ ಜನರಲ್ಲ ಕುಂಡಾಯುತನ ಮಾಡಿಕೊಳ್ಳಲ್ಲ ಎಂದೇ
ಓಹೋಯ್ ಭಾಗವತ್ರ, ಏನು ನಾವು ಆಡುವಂತ ರಂಗಸ್ಥಳದಲ್ಲಿ ಗುಡ್ಡ ಗುಡ್ಡದ ಹಾಗೆ ಬೆಟ್ಟ ಬೆಟ್ಟದ ಹಾಗೆ ಮೇಲುಗಿರಿ ಪರ್ವತವೇ ಬಂದು ಮಂಡಿಸಿದೆ ಇದೆಯಲ್ಲ, ಇವ್ರು ಯಾರು ಅಂತೇಳಿ? ಗುಡ್ಡ ಬೆಟ್ಟ ಅರಣ್ಯ ನವಖಂಡ ಪೃಥ್ವಿಗೆ ಒಡೆಯ ಯಾರು ಅಂತ ಕೇಳಿ ಬಂದೆ. ಸದಾಶಿವರಾಯರು ಅವರ ಕುಮಾರರಲ್ಲಿ ಜ್ಯೇಷ್ಠನಾದ ಶ್ರೀ ಸಿದ್ಧಿವಿನಾಯಕ ದೇವರೆಂದುಕೋ. ಸಿದ್ಧಿವಿನಾಯಕ ದೇವರ? ನಿಮ್ಮಲ್ಲಿ ಎಷ್ಟು ಬಗೆ? ನಮ್ಮಲ್ಲಿ ಒಂದೇ ಬಗೆ. ನಮ್ಮಲ್ಲಿ ಹಲವು ಬಗೆ. ಯಾವುದು? ದಿವಿನಾಯಕ, ಬೀದಿ ವಿನಾಯಕ, ಕಡಲೆ ವಿನಾಯಕ, ಕಬ್ಬು ವಿನಾಯಕ, ಬೆಲ್ಲ ವಿನಾಯಕ, ಸಾರ್ವಜನಿಕ ವಿನಾಯಕ. ಓ, ಅಲ್ಲಿ ಒಬ್ರು ಕೂತಿದ್ದಾರಲ್ಲ, ಮಾತು ಕೇಳದ ದಣ್ಣಪ್ಪ ನಾಯಕರು. ಓಯ್, ಅಂತ ನಾಯಕರು ಅಂತ ತಿಳಿಯಬೇಡ. ಹೌದು, ಅಂತ ನಾಯಕರು. ಆಡಿಸುವಂತಹ ಭಾಗವತರಿಗೆ, ಆಡುವಂತಹ ಭಕ್ತರಿಗೆ, ನೋಡುವಂತಹ ಮಹಾನುಭಾವನರಿಗೆ ಶ್ರದ್ಧಾ ಭಕ್ತಿಯಿಂದ ಸೇವೆ ಕೊಟ್ಟು ಬಂಧುಗಳಿಗೆ ಬೇಡಿದ ಇಷ್ಟಾರ್ಥಗಳನ್ನು ದಯಪಾಲಿಸಲಿಕ್ಕೆ ಮುಹೂರ್ತ ಮಾಡಿದ್ದಾರೆ. ಹೌದಾ? ಹಾಗಾದ್ರೆ ಇವರಿಬ್ರು ಬೆಪ್ಪು ತಕ್ಕಡಿಗಳಾಗಿ ಕೂತಿದ್ದಾರಲ್ಲ, ಯಾಕೆ? ಅದ್ ಹಾಗಲ್ಲ. ಮತ್ತೆ ತಾಳ ಲಯ ರಾಗ ಕೌತುಕ ಕಲಾಶೆಯಿಂದ ದೇವರ ತಲೆ ದೂಗಿಸುವಾಗ ನಿನ್ನ ಇಷ್ಟಾರ್ಥ ಇಳೆರುತ್ತದೆ. ಹೌದಾ? ಅದಕ್ಕೆ ತಾಳ ಲಯ ರಾಗ ಎಲ್ಲ ಬರ್ತದ? ಹೌದಪ್ಪ. ನಮ್ಗೆ ಅದೆಲ್ಲ ಬರ್ಲಿಕ್ಕಿಲ್ಲ. ನಮ್ದು ಏನಾದ್ರೂ ಹರ್ಕಿ ಚಲ್ಲ ವ್ಯಾಪಾರ. ಹೌದಾ? ಹೌದಾ. ದೇವ್ರ ತಲೆಯನ್ನು ನೀವೇ ತೂಗಿಸಿ, ನಾವು ಅಡ್ಡ ಚೌಕದಲ್ಲಿ ಹೋಗಿ ತಲೆ ತೆಗಿಸ್ತೇವಯ್ಯ. ಓಹೋ, ಗಣಪತಿನಾಥ ತ್ರಿಜಗ ವಂದಿತ ವಲವಿವದಾತ ಸುಗುಣ ಪ್ರಖ್ಯಾತ ತೋಂಗ ತೋದಿನಂಗದಿಂದ ತೈತ ಗರ್ದಿಯ ತರಕಡ ಗಟ್ಕಾತ ದೈತಾದಿತ್ತಾದಿ ತೋಂಗಾತ ತೈಯ ದದಿ ಗಿಣದಿ ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ತೋಂದ ದಿನ ತಗಡದಿತ್ತ ತೈಯತ್ತ ದಿನ
ತಿನ್ನದ ತಿನ್ನ ತಿನ್ನಕ್ಕ ತಿನ್ನ ತಯ್ಯ ತಯ್ಯ ದಾದಿ ತಗ ತಯ್ಯ ತಯ್ಯ ತಿನ್ನದ ತಿನ್ನ ತಿನ್ನಕ್ಕ ತಿನ್ ತೋಮ್ತ ತೋಮ್ತ ತಿನ್ನದೆ
Thank you.
ಆಗಿದ್ದಲೆ ಪಾಂಡು ತನಯರು ಕುಂತಿ ಸಾಗಿದ್ದಲೆ ಪಾಂಡು ತನಯರು ತಂತಿ ಪೂರ ವಾರ ತೊಲಗೆ ಶಾಪದಿಂದಾಗಿ ಶಾಪಗ್ರಸ್ತನಾದ ತಾನು ರಾಜ್ಯಭಾರ ಮಾಡುವುದು ಸರಿಯಲ್ಲವೆಂದು ತಿಳಿದು ಮಡದಿಯ ರಾಧ ಕುಂತಿ ಮಾದ್ರಿಯರನ್ನ ಒಡಗೂಡಿಕೊಂಡು ಶತಶೃಂಗ ಪರ್ವತದಲ್ಲಿ ವಾಸವಾಗಿರುವಾಗ ಉಭಯ ಮಡದಿಯರಲ್ಲಿ ನಾವ ಇವರು ಜನಿಸಿದೆವು. ಹೌದೇ? ಹೀಗೆ ಸಂತೋಷದಿಂದ ಕಾಲ ಕಳೆಯುತ್ತಿರುವಂತಹ ಸಂದರ್ಭ ಒಂದು ದಿನ ನನ್ನ ತಂದೆಯವರು ಮಡದಿಯಾದ ಮಾದ್ರಿ ದೇವಿಯನ್ನ ಮನಬೆಳೆಸಿ ಕೂಡಿದರ ಪರಿಣಾಮ ದೈವಾಧೀನರಾದರು. ಓಹೋ. ಆಮೇಲೆ ತಂದೆ ಹೇಳಿದ ಮಕ್ಕಳು ಅರಣ್ಯದಲ್ಲಿರುವುದು ಸರಿಯಲ್ಲವೆಂದು ತಿಳಿದು ನಮ್ಮಜ್ಜ ಭೀಷ್ಮಾಚಾರ್ಯರು ನಮ್ಮನ್ನ ಹಸ್ತಿನಾವತಿಗೆ ಕರೆ ತಂದು ಸಾಕಿ ಸಲಹಿದರು. ನಮ್ಮ ಏಳಿಗೆಯನ್ನ ಕಂಡ ಕೌರವರಿಗೂ ನಮಗೂ ನಿತ್ಯವೂ ಜಗಳವಾಗುತ್ತಿರುವುದನ್ನ ಕಂಡು ಕೌರವರು ಮತ್ತು ಪಾಂಡವರು ಒಟ್ಟಿಗೆ ಇರುವುದು ಸರಿಯಲ್ಲವೆಂದು ತಿಳಿದು ವಾರಣಾವತಿಯಲ್ಲಿ ಒಂದು ಅರಮನೆಯನ್ನ ಕಟ್ಟಿಸಿ ಪಾಂಡವರಾದ ನೀವೆಲ್ಲರೂ ಅಲ್ಲಿರಬೇಕು ಎನ್ನುವುದಾಗಿ ನಮ್ಮ ಗುರು ಹಿರಿಯರು ಹೇಳಿದರು. ಹಿರಿಯರ ಮಾತಿಗೆ ಎರಡಾಡಬಾರದೆನ್ನುವ ಸದುದ್ದೇಶದಿಂದ ಅಂದು ನಾನು ಒಪ್ಪಿಕೊಂಡವ. ಆ ಸಂದರ್ಭದಲ್ಲಿ ನನ್ನ ಸಹೋದರರಾದ ಅರ್ಜುನನ ಕುಲ ಸಹದೇವರು ಕೂಡ ಸಮ್ಮತಿಸಿದ್ದಾರೆ. ಆದರೆ ಏನು, ಭೀಮ ಮಾತ್ರ ಮೌನ ವ್ರತವನ್ನ ಆಚರಿಸಿದ ಹಾಗೆ ಉಂಟು. ಕಾರಣ ಏನಂತ ಗೊತ್ತಾಗಲಿಲ್ಲ. ಆತನನ್ನೇ ಕರೆದರೆ ವಿಚಾರ ತಿಳಿಯುತ್ತದೆಯಲ್ಲ, ನೋಡೋಣ. ತಮ್ಮ ಭೀಮಸೇನ ಕರೆದದ್ದು ನಿನ್ನ ಅಣ್ಣಯ್ಯ. ನಮೋ ನಮಃ. ಮತಿಗೆ ಮಂಗಳವಾಗಲಿ. ಏನು ವಿಷಯ ಕರೆಯುವುದಕ್ಕೆ ಉದ್ದೇಶ? ನಾವು ವಾರಣಾವತಿಗೆ ಹೊರಟು ನಿಂತವರು, ನಮ್ಮ ಜೊತೆಗೂಡಿ ಬರುವರೆ ನಿನ್ನ ಅನುಮತಿ. ಅಣ್ಣ, ಎಲ್ಲವರೂ ಒಂದಾಗಿ ಅಭಿಪ್ರಾಯವನ್ನು ತಳೆದವರು ನೀವು ಆಗಿದ್ದೀರಿ. ನೀವು ಸಮಾಲೋಚನೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಬಿಟ್ಟು ದೂರ ಉಳಿದವನು ನಾನು. ಈ ವಿಷಯದ ಕುರಿತು ಭಿನ್ನಾಭಿಪ್ರಾಯ ಉಂಟು ಎನ್ನುವುದೇ ಅರ್ಥ ಅದಕ್ಕೆ. ನಾವಿಬ್ಬರು ನಾವೆಲ್ಲವರು ಒಂದಾಗಿ ಇದ್ರೆ ಕಾಲ ಕಳೆಯುವುದಕ್ಕೆ ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಕೌರವರಿಂದ ನಮ್ಮನ್ನು ಬೇರ್ಪಡಿಸುವುದಕ್ಕಾಗಿ ವಾರಣಾವತಕ್ಕೆ ಕಳುಹಿಸಿ ಕೊಡುತ್ತಾ ಇದ್ದಾರೆ. ಅಷ್ಟೇ ಯಾಕೆ ಕೇಳುವುದು ನೀನು? ನಾವೇ ಕೌರವರು ಪಾಂಡವರು ಒಂದಾಗಿದ್ರೆ ಆಗುವುದಿಲ್ಲ ಅಂತ ಆದ್ರೆ ಹಸ್ತಿನಾವತಿಯನ್ನು ಬಿಟ್ಟು ಆ ಕೌರವರೇ ವಾರಣಾವತಕ್ಕೆ ಹೋಗಬಹುದಲ್ಲ, ನಾವೇ ಯಾಕೆ ಹೋಗಬೇಕು ಅಂತ ನಿನ್ನಲ್ಲಿ ಕೇಳುವುದು. ತಮ್ಮ, ಏನು ಹೀಗೆ ವಾದಿಸಿದರೆ ವಾದಕ್ಕೆ ವಾದವೇ ಉತ್ತರ ಆಗಬೇಕಾಗುತ್ತದೆ. ಮತ್ತೆ ನಾವು ಕಾಡಿನಲ್ಲಿಯೇ ಹುಟ್ಟಿ ಬೆಳೆದವರು, ಆಮೇಲೆ ಬಂದು ಸೇರಿದವರು. ಹಾಗಾಗಿ ನಾವೇ ಹೋಗುವುದು ಸೂಕ್ತ ಎನ್ನುವುದು ಒಂದು ಅಭಿಪ್ರಾಯ. ಆದರೆ ಇನ್ನೊಂದು, ದುಷ್ಟರ ಒಡನೆ ಧಾವಾಸ ಮಾಡುವುದಕ್ಕಿಂತ ಸಜ್ಜನರೊಡನೆ ಜಗಳವೇ ಲೇಸು ಅಂತ ತಿಳಿದವ ನಾನು. ನನಗೂ ಕೂಡ ಅವರಿಂದ ಬೇರೆ ಇರಬೇಕೆನ್ನುವ ಆಸೆ ಇತ್ತು. ಹಿರಿಯರೇ ಅದಕ್ಕೆ ಮಾರ್ಗ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಜೊತೆಗೂಡಿ ಬರುವರೇ ನಿನ್ನ ಅಭಿಪ್ರಾಯ? ನಾವು ಯಾವ ನಿರ್ಣಯವನ್ನು ಕೈಗೊಂಡರೂ ಅದಕ್ಕೆ ಅನುಮೋದನೆ ನಿಮ್ಮದಿಲ್ಲ ಅಂತ ಆದ್ಮೇಲೆ ನಿಮ್ಮ ಅಭಿಪ್ರಾಯವೇ ನನ್ನದು ಅಂತ ತಿಳ್ಕೊಳ್ತೇನೆ. ಬರುವುದರ ಸಿದ್ಧತೆ ಎಲ್ಲಿದ್ದೇನೆ ನಾನು. ತಮ್ಮ, ಏನು ತಪ್ಪು ತಿಳಿಯಬೇಡ. ಏನು, ನನ್ನ ಮಾತನ್ನ ನನ್ನ ಸಹೋದರರು ಮೀರ್ಲಿಕ್ಕಿಲ್ಲ ಎನ್ನುವಂತ ವಿಶ್ವಾಸದಿಂದ ನಾನು ಹಿರಿಯರಿಗೆ ಮಾತು ಕೊಟ್ಟಿದ್ದೆ. ಆಗಲಿ, ನೀನು ಬರುತ್ತಿ ಅಂತಾದ್ರೆ ತುಂಬಾ ಸಂತೋಷ ಆಯ್ತು. ಅಮ್ಮನಲ್ಲಿ ಒಂದು ಮಾತು ಕೇಳಬೇಕಲ್ಲ. ಆಗಲಿ,
ಅಮ್ಮ ಶುಭವಾಗಲಿ ಮಕ್ಕಳೇ ಎದ್ದು ಹೇಳಿ ಮಾತೆ ಮಗನೇ ವಿಚಾರ ಎಲ್ಲವನ್ನು ನೀವು ಅರಿತವರೆ ಮಕ್ಕಳಾದ ನಮ್ಮ ಜೊತೆಗೂಡಿ ಬರುವುದಕ್ಕೆ ನಿಮ್ಮ ಅಭಿಪ್ರಾಯ ಮಗನೇ ಜೀವನದ ಸಂಧ್ಯಾಕಾಲದಲ್ಲಿ ಇರುವವಳು ನಾನು ಹಸ್ತಿನಯ ಗುರು ಹಿರಿಯರು ಇಂಥದ್ದೊಂದು ನಿರ್ಣಯ ಆಶಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತಾದ ಮೇಲೆ ಅದನ್ನು ಮಿಕ್ಕುವುದಕ್ಕೆ ಮೀರುವುದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಹಸ್ತಿನಯ ಗುರು ಹಿರಿಯರು ಆ ರೀತಿಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತಾದ್ರೆ ಆ ನಿರ್ಧಾರದಲ್ಲಿ ಒಳ್ಳೆಯ ಅಂಶಗಳು ಇದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ನಮ್ಮ ಕುರಿತಾದ ಏಳಿಗೆಯನ್ನ ಬಯಸಿ ಅವರು ಆ ರೀತಿಯ ನಿರ್ಧಾರಕ್ಕೆ ನಿರ್ಣಯಕ್ಕೆ ಒಡಂಬಟ್ಟಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಮಗನೇ ಹೆಣ್ಣು ಜೀವನದಲ್ಲಿ ಮೂರು ಅವಸ್ಥೆಗಳನ್ನು ಕಾಣ್ತಾಳೆ ಬಾಲ್ಯದಲ್ಲಿ ತಂದೆಯಾದೀನ ಯೌವನದಲ್ಲಿ ಕೈ ಹಿಡಿದ ಗಂಡನಾದೀನ ವಾರ್ಧಕ್ಯದಲ್ಲಿ ಮಕ್ಕಳ ಆದೀನ ಆದ್ರಿಂದ ಬಾಳ ಸಂಜೆಯಲ್ಲಿರುವಂತಹ ನನಗೆ ಮಕ್ಕಳಾದಂತಹ ನೀವೇ ಆಶ್ರಯ ಇಲ್ಲದೆ ಅನ್ಯರು ನೆರವಾಗುವುದಕ್ಕೆ ಸಾಧ್ಯ ಉಂಟೆ ಆ ನಿಟ್ಟಿನಲ್ಲಿ ನಾನು ಯೋಚಿಸ್ತಾ ಇದ್ದೇನೆ ಏನಮ್ಮ ನೀವು ಎಲ್ಲಿ ಇರ್ತೀರೋ ನಾನು ಕೂಡ ಅಲ್ಲೇ ಇರ್ತೇನೆ ನೀವು ಬರುತ್ತೀರಿ ಖಂಡಿತವಾಗಿ ಬಹಳ ಸಂತೋಷ ಆಯ್ತು ಇನ್ನು ಏಕೆ ಕಾಲ ವಿಳಂಬ ಮಾಡಬೇಕು ನೇರವಾಗಿ ವಾರಣಾವತಿಗೆ ಪ್ರಯಾಣ
ಮೂರ್ತಿಗೆ ಬಂದಿದ್ದೇನೆ. ಪಾಂಡವರನ್ನು ಸಜೀವ ದಾನ ಮಾಡುವುದಕ್ಕಾಗಿ ಕಾಯುತ್ತೇನಂತೆ. ಅವನೀಶ ಕೇಳು ಬಳಿಕ ವಿದುರ ನೀ ರಕ್ತ ಮರಿದ ವಸರದಿ ಕೊಡುಗಿದ್ದ ಕೊನಿಕನೆಂಬಾತನು ವಿದುರ ನೀ ವೃತ್ತ ಮರಿದ ವಸರದಿ ಕೊಡುಗಿದ್ದ ಕೊನಿಕನೆಂದಾತನು ತವೆ ವಿರತ್ವಾರವನು ರಚಿಸಿ ಹಸ್ತಿನಾವತಿಯನ್ನ ಬೀಳ್ಗೊಂಡು ವಾರಣಾವತಿಯನ್ನ ಬಂದು ಸೇರಿ ಕೆಲವು ಸಮಯವಾಯಿತು. ಇಲ್ಲಿಯ ಪಶುಪತಿಯ ಉತ್ಸವದಲ್ಲಿ ಪಾಲ್ಗೊಂಡು ಸಂತೋಷದಲ್ಲಿ ಕಾಲ ಕಳೆದವರು ನಾವು. ಹೌದೇ, ಕಾಡಾಗಿದ್ದಂತ ಈ ಪ್ರದೇಶವನ್ನ ನಾಡನ್ನಾಗಿ ಪರಿವರ್ತಿಸಿದ್ದೇವೆ. ನನ್ನ ಸಹೋದರರು ನನ್ನೊಂದಿಗೆ ಸಂತೋಷದಲ್ಲಿ ಇದ್ದಾರೆ. ಆದರೆ ಏನು ಭೀಮ ಮಾತ್ರ ಅಲ್ಲಿ ಹೇಗೆ ಒಲ್ಲದ ಮನಸ್ಸಿನಿಂದ ನಮ್ಮ ಜೊತೆಗೂಡಿ ಬಂದವನು, ಇಲ್ಲಿಯೂ ಕೂಡ ನಮ್ಮಿಂದ ಹೊರತಾಗಿ ತಾನೊಬ್ಬನೇ ಯಾವುದೋ ಒಂದು ವಿಶೇಷವಾದಂತಹ ವಿಷಯದ ಕುರಿತು ಚರ್ಚಿಸುತ್ತಿದ್ದಾನೆ, ಚಿಂತಿಸುತ್ತಿದ್ದಾನೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಹೀಗೆ? ಅವನನ್ನೇ ಕರೆದರೆ ವಿಷಯ ತಿಳಿಯುತ್ತದೆಯಲ್ಲ. ನೋಡೋಣ. ತಮ್ಮ ಭೀಮಸೇನ ಒಳ್ಳೆಯದಾಗಲಿ. ಏನಣ್ಣ ಕರೆಯುವರೆ ಉದ್ದೇಶ ಬಲವಾಗಿ ಇದೆ ತಮ್ಮ. ಇತ್ತೀಚೆಗೆ ನೀನು ನಾನು ಕಂಡಂತೆ ರಾತ್ರಿಯಲ್ಲಿ ಸರಿಯಾಗಿ ನಿದ್ರೆ ಮಾಡುವುದಿಲ್ಲ ತಮ್ಮ. ಯಾಕೆ ನಿದ್ರೆ ಮಾಡುವುದಿಲ್ಲ ಅಣ್ಣ? ನಿಜವಾಗಿ ಹೇಳಬೇಕು ಅಂತ ಆದ್ರೆ ನಿದ್ದೆಗೂ ಒಂದು ಸಮಯ, ಒಂದು ಸ್ಥಳದ ಪ್ರಭಾವ ಅನ್ನುವುದು ಇರ್ತದೆ ನೋಡು. ನಾವು ಇಷ್ಟು ಸಮಯವನ್ನು ಹಸ್ತಿನಾವತಿಯಲ್ಲಿಯೇ ಕಳೆದವರಾಗಿದ್ದೇವೆ. ಸದ್ಯದಲ್ಲಿಯೇ ವಾರಣಾವತಕ್ಕೆ ಬಂದವರು ನಾವು. ಹಾಗಾಗಿ ಇಲ್ಲಿ ಹೊಸ ಪ್ರದೇಶ ಆಗಿರುವುದರಿಂದಲಾಗಿ ನಿದ್ದೆ ಬರುವುದಿಲ್ಲವೋ ಏನು, ನಾನು ಅದೇ ಯೋಚನೆಯಲ್ಲಿಯೇ ಇದ್ದೇನೆ ಅಣ್ಣ. ಅಣ್ಣ, ಹಾಗಂತ ನಾನು ಪ್ರಯತ್ನ ಪೂರ್ವಕವಾಗಿ ನಿದ್ರಿಸಬೇಕು ಅಂತ ಯೋಚಿಸುವುದಿದ್ರೆ ಏನೋ ಒಂದು ಅನುಮಾನದ ಛಾಯೆ ನನ್ನನ್ನು ಆಗಾಗ ಆವರಿಸಿಕೊಳ್ಳುತ್ತಾ ಉಂಟು. ಇಲ್ಲಿ ನಡೆದಂತಹ ಉತ್ಸವದಲ್ಲೆಲ್ಲ ನಾವು ಭಾಗವಹಿಸಿದ್ರೂ ಕೂಡ ಸಂತೋಷವನ್ನು ಅನುಭವಿಸುವುದಕ್ಕೆ ಅವಕಾಶ ಆಗಲೇ ಇಲ್ಲ. ಯಾಕೆ ಅಂತಿದ್ರೆ ಇಲ್ಲಿರುವವರೆಲ್ಲವರನ್ನು ನಾನು ಗಮನಿಸುತ್ತಾ ಇದ್ದೇನೆ. ಎಲ್ಲವರು ನಮ್ಮನ್ನು ಅನುಮಾನಾಸ್ಪದವಾಗಿಯೇ ಗಮನಿಸುತ್ತಾ ಇದ್ದಾರೆ ಎನ್ನುವುದರಲ್ಲಿ ಬೇರೆ ಮಾತೇ ಇಲ್ಲ. ಕೌರವನ ಅನುಯಾಯಿಯಾಗಿ ಇಲ್ಲಿಗೂ ಬಂದು ನಮ್ಮಲ್ಲಿ ಯಾವುದನ್ನೋ ಹುಡುಕುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಎನ್ನುವಂತಹ ಯಾವುದೋ ಒಂದು ಸೂಚನೆ ನನಗೆ ಗೊತ್ತಾಗ್ತಾ ಉಂಟಣ್ಣ. ಓಹೋ ತಮ್ಮ, ಈಗ ನನಗೆ ಅರ್ಥ ಆಯಿತು. ಏನು? ಯಾಕೆ ನೀನು ನಿದ್ರೆ ಮಾಡಲಿಲ್ಲ? ವಿಷಯ ಅರಿತವನೇ ನಾನು. ಇಲ್ಲಿಯೇ ಬರುವ ಮುನ್ನವೇ ನನಗೆ ಗೊತ್ತಿತ್ತು. ಏನು? ಯಾವುದೋ ಒಂದು ಸಂಚನ್ನ ಹೂಡಿಯೇ ಈ ರೀತಿಯ ಕಾರ್ಯವನ್ನು ಅವರು ಗೈದಿದ್ದಾರೆ. ನಮ್ಮ ಒಳ್ಳೆಯದಕ್ಕಂತೂ ನಮ್ಮನ್ನಿಲ್ಲಿಗೆ ಕಳುಹಿಸಿ ಕೊಟ್ಟದ್ದಲ್ಲ ಅನ್ನುವ ಭರವಸೆ ಉಂಟು ನನಗೆ. ಖಂಡಿತ ಹೌದು ತಮ್ಮ. ಅರಮನೆಯನ್ನ ಪ್ರವೇಶ ಮಾಡಿದ ಆ ಸಂದರ್ಭದಲ್ಲಿ ನನ್ನನ್ನ ಅನುಮಾನ ಬಲವಾಗಿ ಕಾಡಿತ್ತು. ಅದು ನಿನ್ನನ್ನೂ ಕಾಡಿದೆ ಅಂತಾದ ಮೇಲೆ ಇನ್ನು ಮುಚ್ಚುಮರೆ ಏನು? ಏನು ಹುಟ್ಟಿನ ವಿಷಯ ಏನು? ನಾವು ಬರುವ ಸಂದರ್ಭದಲ್ಲಿ ವಿದುರ ನನ್ನಲ್ಲಿ ಮಾತುಕತೆ ಆಡ್ತಾ ಇದ್ದಾನೆ. ಬಲವಾದಂತಹ ವಿಷಯವೇ ಅದು. ಮುಂದೆಯಲ್ಲಿಯಾದರೂ ನಮ್ಮ ಪಾಲಿಗೆ ತೊಂದರೆ ಆದರೆ ಹೇಗೆ ನಾವು ಅದನ್ನ ನಿವಾರಿಸಿಕೊಳ್ಳಬೇಕೆನ್ನುವ ವಿಷಯದಲ್ಲಿ ಗುಟ್ಟಾಗಿ ನಮಗೆ ಆತ ಹೇಳಿದಂತಹ ವಿಚಾರ ಅದು ಏನು ಎನ್ನುವುದನ್ನ ನಿನಗೆ ನಾನು ಗುಟ್ಟಾಗಿ ಹೇಳುತ್ತೇನೆ. ಬಾಹಿಗೆ ಧನ್ಯರರಿಯದ ತೆರದೊಳ್ ವಡಗೊಂಡು ತವಕದಿಂದನ್ಯರರಿಯದ ತೆರದೊಳ್ ವಡಗೊಂಡು ಅರಗಿನ ಮನೆಯನ್ನು ಅರಮನೆ ಎಂದು ಭಾವಿಸಿ ಪಾಂಡವರು ಇಲ್ಲಿ ಸಂತೋಷದಿಂದ ನಿದ್ದೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಡ ಮಾಡುವುದಲ್ಲ, ಹಿಡಿದಿರುವ ಬೆಂಕಿಯಿಂದ ಅರಗಿನ ಮನೆಯನ್ನು ಧ್ವಂಸಗೊಳಿಸುತ್ತೇನೆ ಅಂತ.
ಆಶ್ಚರ್ಯಕರವಾದಂತಹ ಸಂಗತಿ. ನಾವೆಲ್ಲವರು ಹಾಯಾಗಿ ನಿದ್ರಿಸಬೇಕೆನ್ನುವಂತಹ ಸಂದರ್ಭದಲ್ಲಿರುವ ಹೊತ್ತಿಗೆ ನಾವು ವಾಸಿಸುತ್ತಿರುವಂತಹ ಮನೆಯ ಸುತ್ತಲೂ ಬೆಂಕಿ ಆವರಿಸಿಕೊಳ್ಳುವುದಕ್ಕೆ ಮುಂದಾಗಿ ಬಿಡಿತು. ಯಾರು ಎಲ್ಲಿಂದ ಹೇಗೆ ಅಂತ ಯೋಚನೆ ಮಾಡುತ್ತಿರುವ ಸಂದರ್ಭ ಇವರನ್ನೆಲ್ಲ ಕೂಡಿಕೊಂಡು ಪಾರಾಗಬೇಕೆನ್ನುವಂತಹ ಆ ಒಂದು ದೃಷ್ಟಿಯಿಂದಲಾಗಿ ಸುತ್ತಲೂ ಕಣ್ಣಾಯಿಸಿ ನೋಡಿದ ಸಂದರ್ಭದಲ್ಲಿ ಹತ್ತಿರದಲ್ಲಿಯೇ ಒಂದು ಆನೆಯ ಚಿತ್ರವನ್ನು ನಾನು ಗಮನಿಸಿದವನಾದೆ. ಈ ಮೊದಲೇ ವಿದುರನು ನನ್ನಣ್ಣನಿಗೆ ಹೇಳಿದಂತಹ ಸೂಚನೆಯ ಮೇರೆಗಾಗಿ ಆ ಆನೆಯ ಚಿತ್ರವನ್ನು ಕಾಲಿನಿಂದ ತುಳಿದಾಗ ನೇರವಾದಂತಹ ಮಾರ್ಗವೊಂದು ಕಣ್ಣಿಗೆ ಗೋಚರಿಸಿತು. ಇವರನ್ನೆಲ್ಲ ಕೂಡಿಕೊಂಡು ಆ ಮಾರ್ಗವನ್ನು ಅನುಸರಿಸಿ ಬಹಳಷ್ಟು ದೂರ ನಡೆದು ಬಂದವನು ನಾನಾಗಿದ್ದೇನೆ. ಜೀವದ ಹಂಗು ತೊರೆದು ಬದುಕಬೇಕು, ಇವರನ್ನೆಲ್ಲ ಬದುಕಿಸಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದಲಾಗಿ ನಡೆಯುವಂತಹ ಮಾರ್ಗದಲ್ಲಿರುವಂತಹ ಕಲ್ಲು ಮುಳ್ಳುಗಳನ್ನೆಲ್ಲ ಲೆಕ್ಕಿಸದೆ ಮುಂದುವರಿದು ಬಂದವರು ನಾವಾಗಿದ್ದೇವೆ. ಎಲ್ಲವರು ಆಯಾಸದಿಂದ ಬಸವಳಿದು ಬಳಲುತ್ತಾ ಇದ್ದಾರೆ. ಇವರ ಕಾಲಿನಿಂದ ಒಡೆದ ರಕ್ತ ಹಾಗೂ ಮಾರ್ಗದಲ್ಲಿರುವಂತಹ ಧೂಳು ಮಿಶ್ರಣವಾಗಿ ನಡೆಯುವಂತಹ ಮಾರ್ಗಗಳೆಲ್ಲವೂ ಕೆಸರಾಗಿ ಹೋಗ್ತಾ ಉಂಟು. ಹಾಗೆಯೇ ಇವರೆಲ್ಲವರು ಆಯಾಸದಿಂದ ಬಳಲಿ ಈ ಧರಾಶಾಯಿ ಆಗುವುದಕ್ಕೆ ಮುಂದಾಗಿ ಬಿಟ್ಟಿದ್ದಾರೆ. ಇವರನ್ನೆಲ್ಲ ಸಂತೈಸಿ ಇದಕ್ಕಿಂತಲೂ ಸುಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದದ್ದು ನನ್ನ ಪರಮ ಕರ್ತವ್ಯವೂ ಆಗಿದೆ. ಹಾಗಾಗಿ ಇವರನ್ನೆಲ್ಲ ಧೈರ್ಯ ತುಂಬಿ ಮುಂದೆ ಹೋಗುವುದಕ್ಕೆ ಪ್ರಯತ್ನಿಸುತ್ತೇನಂತೆ. ಏನೇ ಆದರೂ ನಮ್ಮ ಜೊತೆಗೆ ನಮ್ಮನ್ನು ಅನುಸರಿಸಿ ಮುಂದುವರಿಯುವುದಕ್ಕೆ ಪ್ರಯತ್ನಿಸಬೇಕಾಗಿದ್ದವಳು ನಮ್ಮ ಮಾತೆಯಲ್ವೇ, ಅವಳನ್ನೇ ವಿಚಾರಿಸುತ್ತೇನಂತೆ. ಅಮ್ಮ ನೋಡಿದ್ಯಾ ತಾಯಿ ನಡೆದಂತಹ ವಿದ್ಯಮಾನವನ್ನೆಲ್ಲ? ಹಾಗಂತ ಈ ಪ್ರದೇಶದಲ್ಲಿ ನಾವಿರುವುದಕ್ಕಂತೂ ಖಂಡಿತ ಸಾಧ್ಯವೇ ಇಲ್ಲ. ಸುತ್ತಲೂ ಕಣ್ಣಾಯಿಸಿ ನೋಡುವುದಿದ್ರೆ ಇದೊಂದು ಗುಂಡಾರಣ್ಯ. ಇಲ್ಲಿ ರಕ್ಕಸರು ಇಲ್ಲ, ಅನೇಕ ರೀತಿಯಲ್ಲಿ ಉಪಟಳವನ್ನು ಕೊಡುವಂತಹ ಅನೇಕ ಕ್ರೂರ ಮೃಗಗಳು ಇದ್ದಾವೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಇನ್ನೊಂದು ಪಟ್ಟಣವನ್ನು ನಾವು ಸೇರಿಕೊಳ್ಳಬೇಕು ಅಂತಾದರೆ ನೀನು ನಡೆಯುವುದಕ್ಕೆ ಪ್ರಯತ್ನಿಸಬೇಕು ತಾಯಿ. ಇನ್ನೂ ಮುಂದೆ ಹೋಗಬೇಕೇ? ಹೌದಮ್ಮ. ಇಲ್ಲ ಮಗನೇ, ಆ ಉರಿಯ ಮನೆಯಲ್ಲಿ ಸಾಯಲಿ ಅಮ್ಮ. ಕತ್ತಲೆಯೇ ಕರಡಿ ಆದರೆ ಹಗ್ಗವೇ ಹಾವಾದ್ರೆ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯ ಉಂಟ ಮಗನೇ? ಎಲ್ಲ ತಾಯಿ, ಪವಿತ್ರವಾದಂತಹ ಶಶಿವಂಶದಲ್ಲಿ ಜನಿಸಿದ್ರು ಅರಮನೆಯ ಅರಸೊತ್ತಿಗೆಯ ಸುಖೋಪಭೋಗಗಳನ್ನ ಅನುಭವಿಸುವಂತ ಅಧಿಕಾರವಿದ್ರೂ ಅವಕಾಶ ಇಲ್ಲದಂತಾಗಿ ಇಂದು ಈ ರೀತಿಯ ದುರ್ಬರ ಸನ್ನಿವೇಶವನ್ನು ಕಾಣುವಂತ ಅವಸ್ಥೆ ನಮ್ಮ ಪಾಲಿಗೆ ಪ್ರಾಪ್ತವಾಯಿತು ಕಂದ. ಹೌದಮ್ಮ. ಮತ್ತು ಮುಂದೆ ಹೋಗಬೇಕು. ಹೌದು ಅಮ್ಮ, ಪ್ರಯತ್ನಿಸಿ ಎನ್ನುವುದಾಗಿ ಹೇಳ್ತಾ ಇದ್ದೀಯೇ. ಹೌದು ತಾಯಿ. ಇಲ್ಲ ಮಗನೇ. ಯಾಕೆ ಇಲ್ಲ? ಉರಿದು ಹೋಗುತ್ತಿರುವಂತ ಆ ಮನೆಯಲ್ಲೇ ಇದ್ದು ಸುಟ್ಟು ಭಸ್ಮವಾಗುವುದಿದ್ರು ಚಿಂತೆ ಇಲ್ಲವಾಗಿತ್ತು. ನಮ್ಮೆಲ್ಲರನ್ನ ಎತ್ತಿಕೊಂಡು ಇಲ್ಲಿಯವರೆಗಾಗಿ ಬಂದು ತನ್ಮೂಲಕ ನಮ್ಮ ಕೊರಳನ್ನ ಕತ್ತರಿಸಿ ಹಾಕಿದೆಯಲ್ಲ ಮಗನೇ. ಅಮ್ಮ ಭೀಮಸೇನ, ಒಂದು ಹೆಜ್ಜೆಯನ್ನು ಮುಂದೆ ಇಡುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಈ ಅರಣ್ಯ ನಮ್ಮ ಪಾಲಿಗೆ ಅಭಯಾರಣ್ಯ. ನನ್ನನ್ನು ಒತ್ತಾಯಿಸಬೇಡ, ನಾನು ಬರುವವಳಲ್ಲ.
ಒತ್ತಾಯಿಸಬೇಡ. ಯಾಕೆ ನನ್ನಮ್ಮ ಈ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಾಳೆ? ಯಾಕೆ? ಉರಿಯುವಂತಹ ಮನೆಯಲ್ಲಿ ಸತ್ತರೂ ಚಿಂತೆ ಇಲ್ಲವಾಗಿತ್ತು. ಇಲ್ಲಿಗೆ ತಂದು ನಡೆಯುವುದಕ್ಕೆ ಪ್ರೇರೇಪಿಸಿ ನನ್ನ ಕೊರಳನ್ನು ಕೊಯ್ಯುತ್ತಿದ್ದೀಯ ಭೀಮಾ ಅಂತ ಹೇಳ್ತಾಳೆ ಅಂತಾದ್ರೆ ನನ್ನ ಮೇಲಿನ ದ್ವೇಷ ನನ್ನಮ್ಮನಿಗೆ ಖಂಡಿತ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ಬದುಕಿನಲ್ಲಿ ಈವರೆಗೆ ಅನುಭವಿಸಿದಂತಹ ಅಸಹಾಯಕ ಸ್ಥಿತಿಯನ್ನು ನೆನೆದಂತಹ ನನ್ನಮ್ಮನಿಗೆ ಈ ರೀತಿಯ ವೈರಾಗ್ಯದ ಮನೋಭಾವ ಬಂದಿದೆ. ಅಲ್ಲದೆ ಇದ್ರೆ ಎಷ್ಟು ಕಷ್ಟವನ್ನು ಅನುಭವಿಸಿದ ಈ ಜೀವಿ ಎನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕೆ ಹೇಳಿ? ಇಲ್ಲ, ಕೊನೆಯ ಗಳಿಗೆಯಲ್ಲಾದರೂ ವಾರಣಾವತದಲ್ಲಿ ನಾನು ನನ್ನ ಮಕ್ಕಳ ಸಹಿತವಾಗಿ ಕ್ಷೇಮವಾಗಿರಬಹುದು ಅಂತ ಯೋಚನೆ ಮಾಡಿ ನಮ್ಮನ್ನು ಅನುಸರಿಸಿ ಹೋಗೋಣ ಮಕ್ಕಳೇ ಅಂತ ನಮ್ಮ ಜೊತೆಗೆ ಬಂದವಳು. ಇಲ್ಲಿಗೂ ದುಷ್ಟನಾದಂತಹ ಕೌರವನಿಂದಲಾಗಿ ನಾವು ಇದ್ದಂತಹ ಮನೆಗೆ ಬೆಂಕಿ ಇಡುವಂತಹ ಪ್ರಮೇಯ ನಿರ್ಮಾಣ ಆಯಿತು ಅಂತ ಆದ್ಮೇಲೆ ಉಳಿದ ಮನೆಗೆ ಬೆಂಕಿ ಇಡುವವರ ಮಧ್ಯದಲ್ಲಿಯೋ, ಉಣ್ಣುವ ಅನ್ನಕ್ಕೆ ವಿಷ ಇಕ್ಕುವವರ ಮಧ್ಯದಲ್ಲಿ ಬದುಕು ಅಸಾಧ್ಯ ಎನ್ನುವಂತಹ ನಿರಾಶಾ ಭಾವ ನನ್ನ ತಾಯಿಯದು. ಆಗಲಿ ಅಂತೆ, ಎಷ್ಟಾದರೂ ಅವಳು ಹೆಣ್ಣು, ಅವಳು ಹಾಗೆ ಹೇಳುವುದರಿಂದ ತಪ್ಪು ಇಲ್ಲ, ನಾನು ಅದನ್ನು ತಪ್ಪಾಗಿ ಗ್ರಹಿಸಲು ಬಾರದು. ಆದ್ರೆ ಇನ್ನೊಂದುಂಟು. ಏನು? ವಾರಣಾವತಕ್ಕೆ ಹೋಗುವ ವಿಷಯದಲ್ಲಿ ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ನನ್ನನ್ನು ಓಲೈಸಿ ಬರಬೇಕು ತಮ್ಮ ಅಂತ ಹೇಳಿದವನು. ಇಲ್ಲಿಗೆ ಬಂದಾಗಲೂ ವಿದುರನಿಂದ ನಿಮ್ಮ ಕ್ಷೇಮ ಸಮಾಚಾರಕ್ಕಾಗಿಯೇ ಕಟ್ಟಿದಂತಹ ಈ ಅರಮನೆ ಅಲ್ಲ, ಒಂದಲ್ಲ ಒಂದು ದಿವಸ ನಿಮ್ಮ ಅವನತಿಗಾಗಿಯೇ ಕೌರವ ನಿರ್ಮಾಣ ಮಾಡಿದಂತಹದ್ದು ಅಂತ ತಿಳಿದೂ ಕೂಡ ನನ್ನಣ್ಣ ಅಪಾಯದ ಅಂಚಿನಲ್ಲಿಯೂ ಹಾಯಾಗಿ ನಿದ್ರಿಸಿದವನಾಗಿದ್ದಾನೆ. ಓಹೋ, ಈಗ ಅವನನ್ನೇ ಕೇಳಬೇಕು. ಇವರನ್ನೆಲ್ಲ ಕೂಡಿಕೊಂಡು ಮುಂದೆ ಹೋಗುವ ವಿಷಯದಲ್ಲಿ ಇವನ ಅಭಿಪ್ರಾಯ ಏನು ಅನ್ನುವುದು ಈಗ ನನಗೆ ಬೇಕಾಗಿದೆ. ಅಣ್ಣಯ್ಯ, ನೀವು ಪ್ರಯತ್ನ ಮಾಡಿ ಮುಂದೆ ಹೋಗುವುದಕ್ಕೆ ಇವರಿಗೆಲ್ಲ ಒಂದು ಮಾತು ಹೇಳಬಹುದಲ್ಲ ಅಣ್ಣ? ಹೌದಣ್ಣ. ಧರ್ಮ ನಂದ ಮುಂದೆ ಹೋಗಬೇಕೆಂದು ಒಂದೆರಡು ಹೆಜ್ಜೆಯನ್ನ ಇಡುವಾಗ ನೋಡಿದೆಯಲ್ಲ ನನ್ನ ಅವಸ್ಥೆಯನ್ನ. ಇಲ್ಲಿರುವಂತಹ ಕಲ್ಲು ಅಥವಾ ಮರದ ಬೇರು ಕಾಲಿಗೆ ತಡವರಿಸಿ ಅಲ್ಲಿಯೇ ಬಿದ್ದು ಬಿಟ್ಟೆ. ಕೈ ಕಾಲುಗಳು ನಡುಗುತ್ತಾ ಇವೆ. ಮೊದಲೇ ಇದ್ದ ಗಾಯಕ್ಕೆ ಉಪ್ಪು ನೀರನ್ನ ಎರಚಿದರೆ ಯಾವ ರೀತಿಯ ಅನುಭವ ಆಗುತ್ತದೆಯೋ ಅದೇ ರೀತಿಯಲ್ಲಿ ಈಗಾಗಲೇ ನೊಂದಿರುವಂತಹ ನನ್ನ ಮನಸ್ಸಿಗೆ ನಿನ್ನ ಚುಚ್ಚು ಮಾತುಗಳಿಂದ ಘಾಸಿಗೊಳಿಸುತ್ತಾ ಇರುವೆಯ ತಮ್ಮ. ತಪ್ಪಲ್ಲ, ರೂಢಿಯಲ್ಲೊಂದು ಮಾತುಂಟು. ಏನು? ಹಿರಿಯ ಮಗನಾಗಿ ಹುಟ್ಟಬಾರದು, ಹಿರಿಯ ಸೊಸೆಯಾಗಿ ಬರಬಾರದಂತೆ. ನನ್ನ ಕಾರಣದಿಂದಾಗಿ ನೀವೆಲ್ಲ ಇಂದು ಈ ಸ್ಥಿತಿಯನ್ನ ಅನುಭವಿಸಬೇಕಾಗಿ ಬಂತು. ನನ್ನಂತಹ ದೌರ್ಭಾಗ್ಯವಂತನ ಅಣ್ಣನಿಗೆ ನೀವೆಲ್ಲ ಸಹೋದರರಾದ ಪರಿಣಾಮ ಅಲ್ಲವೇ ಇದು ತಮ್ಮ? ಏನು? ಆ ಕೌರವನನ್ನ ಕೊಂದರೂ ಚಿಂತೆ ಇಲ್ಲ, ನನ್ನಿಂದ ಮುಂದೆ ಬರುವುದಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಯಾರಿಗೆ ಮುಂದೆ ಹೋಗೋಣ ಅಂತ ಹೇಳುವವನು ನಾನಲ್ಲ. ನನ್ನನ್ನು ಒತ್ತಾಯಿಸಬೇಡ. ಮುಂದೆ ಹೋಗುವುದಕ್ಕೆ ಪ್ರಯತ್ನಿಸುವ ಅಣ್ಣ ಅಂತ ಹೇಳಿದ ನನ್ನ ಮಾತಿಗೆ ನನ್ನಣ್ಣನ ಉತ್ತರ ಕೇಳಿದರೆ ನೀವು ಒಳ್ಳೆ ಧರ್ಮ ಬೋಧನೆಯ ಆಗಿ ಹೋಯ್ತು. ಯಾವುದನ್ನು ಹೇಳಬೇಕು, ಯಾವುದನ್ನು ಮಾಡಬೇಕು ಎನ್ನುವ ವಿಷಯದ ಕುರಿತು ಪರಿಜ್ಞಾನವೇ ಇಲ್ಲ. ಕೌರವ ನಮ್ಮನ್ನು ಕೊಂದರೂ ಚಿಂತೆ ಇಲ್ಲ ಹೇಳಿದ ಈ ಅಣ್ಣ ಉರಿಯುವ ಮನೆಗೆ ಉರಿಯುತ್ತಿರುವಂತಹ ಮನೆಯಿಂದ ನನ್ನನ್ನು ಕಾಪಾಡಿ ಅಂತ ಅರ್ಥನಾದ ಮಾಡಿದವನು. ಒಮ್ಮೆ ಬದುಕಬೇಕು ಎನ್ನುವ ಯೋಚನೆ, ಇನ್ನೊಮ್ಮೆ ಸತ್ರು ಚಿಂತೆ ಇಲ್ಲ ಅನ್ನುವುದು. ಇವನ ಧರ್ಮೋಪದೇಶದ ಅವಶ್ಯಕತೆ ನನಗುಂಟ? ಬೇಡ. ಆದರೆ ಇನ್ನೊಂದುಂಟು. ಏನು? ಸಮರ್ಥನು ವೀರನು ಧೀರನೂ ಆದಂತಹ ಮಧ್ಯ ಪಾಂಡವಿ ಅರ್ಜುನ ಇದ್ದಾನೆ. ಅವ ಇವರಿಗೆಲ್ಲ ಬುದ್ಧಿ ಹೇಳುವುದರ ಮೂಲಕವಾಗಿ ಇವರನ್ನೆಲ್ಲ ಕೂಡಿಕೊಂಡು ನನ್ನ ಜೊತೆಗೆ ಬರುವುದಕ್ಕೆ ಖಂಡಿತ ಒಪ್ಪಿಕೊಂಡೇ ಕೊಳ್ಳುತ್ತಾನೆ. ಅವನನ್ನೇ ವಿಚಾರಿಸಬೇಕು. ತಮ್ಮ, ನೀನಾದರೂ ಒಂದು ಒಳ್ಳೆಯ ಮನಸ್ಸು ಮಾಡಿ ಮುಂದೆ ಹೋಗುವುದಕ್ಕೆ ಆಲೋಚನೆ ಮಾಡು. ಅಣ್ಣ, ಒಂದು ಹೆಜ್ಜೆ ಕೂಡ ಮುಂದೆಡಲು ನನ್ನಿಂದ ಸಾಧ್ಯವಿಲ್ಲ. ನಡೆದುಕೊಂಡು ಬರುವಾಗ ಕಲ್ಲು ಮುಳ್ಳುಗಳು ಕಾಲಿಗೆ ತಾಗಿ ಗಾಯಗಳಾಗಿದೆ, ರಕ್ತ ಸೋರುತ್ತಾ ಇದೆ,
ನನ್ನನ್ನು ಒತ್ತಾಯಿಸಬೇಡ ಅಣ್ಣ. ನಿನ್ನಿಂದಲೂ ಆಗುವುದಿಲ್ಲ, ಅಮ್ಮನಿಂದಲೂ ಆಗುವುದಿಲ್ಲ, ಅಣ್ಣನಿಂದಲೂ ಆಗುವುದಿಲ್ಲ ಅಂತ ಆದ್ರೆ ಉಳಿದವರನ್ನು ಕೇಳಬೇಕಾದಂತ ಕೆಲಸವೇ ಇಲ್ಲ. ತಿಳಿದದ್ದೇ ಹೌದಾಗಿದ್ರೆ ನಿಮ್ಮನ್ನ ಈ ಪ್ರಶ್ನೆ ಕೇಳಬೇಕಾದಂತಹ ಕಾಲವೇ ಇಲ್ಲವಾಗಿತ್ತು. ಇಷ್ಟು ಹೊತ್ತಿಗೆ ಸುರಕ್ಷಿತವಾದಂತಹ ಸ್ಥಳವನ್ನು ನಾನು ಸೇರಿಸುತ್ತಿದ್ದೇನೆ. ಆದರೆ ಏನು ಮಾಡೋಣ, ನನ್ನ ಅಭಿಪ್ರಾಯದ ಬಗ್ಗೆ ನೀವು ತಿಳಿದುಕೊಂಡಂತಹ ತೀರ್ಮಾನ. ಉರಿಯುವ ಮನೆಯಲ್ಲಿ ನೀವು ಸಾಯಬೇಕಾಗಿದ್ದಂಥವರನ್ನು ತಂದದ್ದೇ ತಪ್ಪಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ನೀವು ನಡೆಯಬೇಕಾದಂತಹ ಪ್ರಮೇಯ ಇಲ್ಲ, ನೀವ್ಯಾರು ಬದಲಬೇಕಾದದ್ದಿಲ್ಲ. ಮುಂದೆ ಬದುಕಬೇಕು, ಬದುವ ಒಂದೇ ಒಂದು ಕಾರಣಕ್ಕಾಗಿ ನಿಮ್ಮನ್ನೆಲ್ಲ ನಾನು ಕೂಡಿಕೊಂಡು ಬಂದವನಲ್ಲ. ನಾನು ಬದುಕುವುದರ ಜೊತೆಗೆ ಬದುಕಿಸಬೇಕು ನಿಮ್ಮನ್ನ ಎನ್ನುವ ನನ್ನ ಪ್ರಯತ್ನ, ನನ್ನ ಉದ್ದೇಶ ಈಡೇರಲೇಬೇಕು ಅಂತಾದರೆ ಇನ್ನೂ ನಡೆಯುವುದಕ್ಕೆ ಈ ಭೀಮನಲ್ಲಿ ಶಕ್ತಿ ಉಂಟು. ಹಾಗಾಗಿ ನೀವು ನಡೆಯದೇ ನಿಮ್ಮನ್ನ ಇನ್ನೊಂದು ಪ್ರದೇಶಕ್ಕೆ ನಾನು ಮುಟ್ಟಿಸುವವನಾಗಿದ್ದೇನೆ. ನನ್ನ ತಾಯಿಯನ್ನು ನನ್ನ ತಲೆಯ ಮೇಲೆ, ನನ್ನ ಅಣ್ಣನನ್ನು ನನ್ನ ಬಲ ಹೆಗಲಿನ ಮೇಲೆ, ತಮ್ಮ ಅರ್ಜುನನನ್ನು ಎಡ ಹೆಗಲಿನ ಮೇಲೆಯೂ, ನಕುಲ ಸಹದೇವರನ್ನು ಎರಡು ಕಂಕುಳಲ್ಲಿ ಅವುಚಿಕೊಂಡು ಒಬ್ಬರನ್ನು ಒಂದೊಂದು ರೀತಿಯಲ್ಲಿ ಎತ್ತಿಕೊಳ್ಳುವುದರ ಮೂಲಕವಾಗಿ ಇವರನ್ನೆಲ್ಲ ಒಂದು ಪ್ರದೇಶಕ್ಕೆ ಸಾಗಿಸುತ್ತೇನಂತೆ. ಹಾಗಾಗಿ ನಡೆಯುವಂತಹ ಮಾರ್ಗದಲ್ಲಿ ಉಂಟಾಗಬಹುದಾದಂತಹ ತೊಂದರೆ ತೊಡಕುಗಳನ್ನೆಲ್ಲ ನಿವಾರಿಸುವುದರ ಮೂಲಕವಾಗಿ ದೇಹಕ್ಕೆ ಹೋಗುವಂತಹ ಹಸಿವು, ಆಯಾಸ, ನಿದ್ರೆ, ಬರಲಿಕೆಯನ್ನೆಲ್ಲ ತೊರೆದು ನಾನು ಮುಂದುವರಿದು ಹೋಗುತ್ತೇನೆ. ಅಮ್ಮ ಚಿಂತಿಸಬೇಡಿ, ಬನ್ನಿ ನನ್ನ ತಲೆಯನ್ನು ನೀವು ಸೇರಿಕೊಳ್ಳಿ. ಅಣ್ಣ ಈ ಕಡೆ ಬಾ, ಎಲ್ಲವರೂ ನನ್ನನ್ನು ಕಟ್ಟಿ ಸಂದರ್ಭದಲ್ಲಿ ನಾನು ಎಷ್ಟೇ ಬಿಗಿಯಾಗಿ ಇವರನ್ನು ಹಿಡಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿದರೂ ನನ್ನ ಹಿಡಿತವೇ ಸಡಿಲಗೊಳ್ಳುವುದಕ್ಕೆ ಆರಂಭ ಆಗಿ ಹೋಯಿತು. ಕಾರಣ ಏನು ಅಂತ ನೋಡುವುದಿದ್ರೆ ರಾತ್ರಿಯ ಸಮಯ, ಮೊದಲೇ ನಿದ್ದೆಯಲ್ಲಿ ಎದ್ದಿದ್ದವರು ಇವರು, ಈಗ ನಿದ್ದೆ ಇವರನ್ನೆಲ್ಲ ಆವರಿಸಿಕೊಂಡಿದೆ. ಇವರು ನಿದ್ರಿಸುತ್ತಿರುವಂತಹ ಸಂದರ್ಭದಲ್ಲಿ ಇವರನ್ನೆಲ್ಲ ನಾನು ಎತ್ತುಕೊಂಡು ಮುಂದೆ ಸಾಗಿದೆ ಅಂತಾದ್ರೆ ಅಪಾಯ ಆಗುವುದಕ್ಕೆ ಸಾಧ್ಯ ಇಲ್ಲವೇ? ಹಾಗಾಗಿ ಎಲ್ಲಿ ಇವರು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಕ್ಕೆ ಸಾಧ್ಯವೋ ಅಲ್ಲಿಯವರೆಗೆ ಇವರನ್ನು ನಾನು ಎತ್ತಿಕೊಂಡು ಹೋಗುವುದಕ್ಕೂ ಸಾಧ್ಯ ಆಗುತ್ತದೆ. ಹಾಗೆಯೇ ಇವರು ನಿದ್ರಿಸುತ್ತಿರುವಂತಹ ಸಂದರ್ಭದಲ್ಲಿ ನಾನು ಎತ್ತಿಕೊಂಡು ಹೋದೆ ಅಂತಾದ್ರೆ ಉರಿಯುವ ಮನೆಯಲ್ಲಿ ಸಾಯುವವರನ್ನು ಎತ್ತಿ ತಂದು
ಎಲ್ಲಿಯೋ ಕಣಿವೆಯಲ್ಲಿ ಬೀಳಿದ್ದು ಸಾಯಬೇಕಾದಂತಹ ಸ್ಥಿತಿಯನ್ನು ಈ ಭೀಮ ನಿರ್ಮಾಣ ಮಾಡಿದ ಹಾಗಾಗೋಗ್ತದೆ. ಹಾಗಾಗಕೂಡದು, ಇವರಿಗೆ ನಿದ್ದೆ ಆಗಬೇಕು. ಆದ್ರೆ ಏನು ಮಾಡೋಣ? ಏನು? ಇದು ಈ ಮರದಲ್ಲಿರುವಂತಹ ತಿರಲೆಗಳನ್ನೆಲ್ಲ ಆಯ್ದು ಸೊಪ್ಪಿನ ಹಾಸಿಗೆಯನ್ನಾಗಿ ಮಾಡಿ ಈ ಮರದ ಬುಡದಲ್ಲಿ ಇವರನ್ನು ಇವರೆಲ್ಲ ಹಾಯಾಗಿ ನಿದ್ರಿಸುವ ಹಾಗೆ ವ್ಯವಸ್ಥೆ ಮಾಡ್ತೇನೆ. ಇವರ ರಕ್ಷಣೆಗೆ ಎಚ್ಚರ ವಹಿಸಿ ನಾನೇ ಇರ್ತೇನೆ. ನೋಡೋಣ ಅಣ್ಣ. ಅಮ್ಮ ಇನ್ನು ಪ್ರಯಾಣಿಸುವುದಿಲ್ಲ. ತಾಯಿ, ನೀವೆಲ್ಲವರು ವಿಶ್ರಾಂತಿ ಮಾಡಬಹುದು. ನೋಡಿ ಬನ್ನಿ, ಹೀಗೆ ಬನ್ನಿ ಅಮ್ಮ, ಹೀಗೆ ಬನ್ನಿ. ಅಮ್ಮ ಕಾಲ್ಗಳನ್ನು ಒತ್ತಿ ಮಲಗಿಸುತ್ತವರ್ಗಳು ಇಳುಗಿ ಕಾಲ್ಗಳನ್ನು ಒತ್ತಿ ಮಲಗಿಸುತ್ತವರ್ಗಳು ಹಲವು ಪರಿಗಿಂದ ಮನದೊಳಗೆಣಿಸಿ ಮರುಗಿದಂ ಕೊಲಿ ಭೀಮ ಹಲವು ಪರಿಗಿಂದ ಮನದೊಳಗೆಣಿಸಿ ಮರುಗಿದಂ ಕೊಲಿ ಅಕಟಕಡ ದೃಶ್ಯವನ್ನು ನಾನಿವತ್ತು ಗಮನಿಸುತ್ತಾ ಇದ್ದೇನೆ. ಎಂತಹ ಪರಿಸ್ಥಿತಿ ನನ್ನವರಿಗೆ ನಿರ್ಮಾಣ ಆಗಿ ಹೋಯಿತು. ಒಬ್ಬೊಬ್ಬರ ಯೋಗ್ಯತೆಯನ್ನು ಆಲೋಚನೆ ಮಾಡುವುದಿದ್ರೆ ಇಂಥವರಿಗೆ ಹೀಗಾಗುತ್ತದೆ ಅಂತ ಯೋಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಡೆಯಲ್ಲಿ ನನ್ನ ತಾಯಿ, ಇನ್ನೊಂದು ಕಡೆಯಲ್ಲಿ ಹಿರಿಯನಾದಂತಹ ನನ್ನಣ್ಣ, ಒಟ್ಟಿನಲ್ಲಿ ನನ್ನ ಸಹೋದರರು, ಒಬ್ಬೊಬ್ಬರು ಒಂದೊಂದು ರೀತಿಯ ಶಕ್ತಿ ಸಂಪನ್ನರಾಗಿದ್ದಾರೆ. ಹಾಗಿದ್ದರೂ ಬದುಕಿನ ದುರವಸ್ಥೆ ಇವರನ್ನು ಈ ಸ್ಥಿತಿಗೆ ತಂದೊಡ್ಡಿ ಬಿಟ್ಟಿದೆಯಲ್ಲವೇ. ಏನು ಮಾಡೋಣ? ಯಾಕೆ ಇವರಿಗೆ ಹೀಗಾಗಿ ಹೋಯಿತು? ಅಸ್ತಿನಾವತಿ ಅರಸೊತ್ತಿಗೆಯಲ್ಲಿ ಕಾಲ ಕಳೆಯಬೇಕಾಗಿರುವಂತಹ ಇವರು ಘೋರವಾದಂತಹ ಕಾಂತಾರದ ಮಧ್ಯದಲ್ಲಿ ಮರದ ನೆರಳಿಗೆ ಸಪ್ಪಿನ ಹಾಸಿಗೆಯ ಮೇಲೆ ಮಲಗಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗುತ್ತದೆ ಅಂತಾದರೆ ಅಯ್ಯೋ, ಎಣಿಸುವುದಕ್ಕುಂಟೆ ಎಣಿಸುವುದಕ್ಕುಂಟೆ. ಇಂಥವುಗಳನ್ನೆಲ್ಲ ಗಮನಿಸುತ್ತಿರುವಂತಹ ಈ ಭೀಮ ಎಚ್ಚರ ವಹಿಸಿ ನೋಡುವುದಿದ್ರೆ ನನ್ನ ಹೃದಯವೇ ಕರಗಿ ನಿರಾಗಿ ಹೋಗುತ್ತಾ ಉಂಟು. ಹೃದಯ ಕರಗಿದೆ, ಕಣ್ಣು ತೇವಗೊಂಡಿದೆ. ದೇವರೇ, ಯಾಕೆ ಹೀಗಾಗಿ ಹೋಯಿತು? ಸುರಿವ ಶ್ರೋ ಜಲ ಮುಂಜರಾಗಿ ನಿಂದ್ವರೆಸಿ ಕೊಂಡು ರೇ ಶೋಕ ಭೀಮನು ತಾನ್ವರೆಸಿ ಶೋಕದಲ್ಲಿ ಭೀಮನು ಹರ ಹರ ಶಶಿ ವಂಶಧರ ಸೋಗಳ್ ಈ ವಿಧಿ ಹರ ಹರ ಶಶಿ ವಂಶಧರ ಸೋಗಳ್ ಈ ವಿಧಿ ದೊರಕಿದೆ ಎಂದನು ವಿಧಿ ದೊರಕಿದೆ ಗಾ ಎಂದನು
ಮನಸ್ಸಿನಲ್ಲಿ ಎಷ್ಟೇ ನೋವನ್ನು ಅನುಭವಿಸಿದರೂ ಕೂಡ ನನಗಿಂತಹ ಭಾವನೆಯಂತೂ ಒಳಗಾದವನೇ ಅಲ್ಲವಾಗಿತ್ತು ನಾನು. ನನಗರಿವಿಲ್ಲದೆ ನನ್ನ ಕಣ್ಣಾಲೆಯಲ್ಲಿ ನೀರು ಬರುವಂತಹ ದುಸ್ಥಿತಿ ಭೀಮನ ಬದುಕಿನಲ್ಲೇ ನಿರ್ಮಾಣ ಆಗುತ್ತದೆ ಎನ್ನುವುದನ್ನು ಯೋಚಿಸಿದವನು ನಾನಲ್ಲವಾಗಿತ್ತು. ಆದರೆ ಹೃದಯ ಕರಗಿ ಕಣ್ಣಂಚಿನಲ್ಲಿ ನೀರು ಬರುವುದಕ್ಕೆ ಕಾರಣ ಈ ಸ್ಥಿತಿಯನ್ನೆಲ್ಲ ಗಮನಿಸಿದ ಹಾಗೆ ಆಗಿರುವುದರಿಂದಲಾಗೇ ಅಲ್ಲವೇ. ಯೋಚನೆ ಮಾಡುವುದಿದ್ದರೆ ಇವರೆಲ್ಲ ಒಬ್ಬರು ಸಾಮಾನ್ಯರು ಅಂತಾದರೆ ಇವರಿಗಿಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಯೋಚಿಸಬೇಕಾದಂತಹ ಅವಶ್ಯಕತೆ ಇಲ್ಲವಾಗಿತ್ತು. ಪೃಥ್ವಿಯಲ್ಲಿಯೇ ಪ್ರಖ್ಯಾತಿಯನ್ನು ಪಡೆದಂತಹ ಶಶಿವಂಶದ ಅರಸು ಮಕ್ಕಳಿಗೂ ಕೂಡ ಇಂತಹ ದುರ್ವಿಧಿ ಪ್ರಾಪ್ತವಾಗಿ ಹೋಗುತ್ತದೆ ಅಂತ ಆದರೆ ಎಂಥವರ ಮನಸ್ಸು ಕರಗದೇ ಇರುವುದಕ್ಕೆ ಸಾಧ್ಯ ಉಂಟೆ? ನನ್ನ ಅಣ್ಣ ಏನು ಸಾಮಾನ್ಯನೇ, ನನ್ನ ಸಹೋದರರೇನು ಸಾಮಾನ್ಯರೇ, ಹಾಗಂತ ನಾನು ಇದ್ದೂ ಕೂಡ ಈ ಸ್ಥಿತಿ ನಿರ್ಮಾಣ ಆಗಿ ಹೋದದ್ದಿದ್ರೆ ಪಾಪಿ ಕೌರವ, ಪಾಪಿ ದುಷ್ಟನಾದಂತಹ ಕೌರವನ ತಂತ್ರಕ್ಕೆ ಬಲಿಯಾದಂತಹ ಪಾಂಡವರ ಬದುಕು ಈ ರೀತಿಯಾಗಿ ಹೋಗಿದೆ. ಬೇಸರ ಇಲ್ಲ ಸ್ವಾಮಿ, ದುಃಖಿಸುವುದಕ್ಕಾಗಿ ಚಿಂತೆ ಇಲ್ಲ. ನನ್ನ ಅಣ್ಣಂದಿರಿಗೆ ಈ ಸ್ಥಿತಿ ಬಂದಿದೆ ಅಂತ ಕಾರಣಕ್ಕಾಗಿ ನಾನು ಯೋಚಿಸುವುದಿಲ್ಲ. ನಾವಾದರೆ ಗಂಡು ಮಕ್ಕಳು ಸ್ವಾಮಿ. ಆದರೆ ನನ್ನ ತಾಯಿ, ನನ್ನ ಅಮ್ಮ, ಇಂದ ಬಹುತೇ ದಾಯೆ ಹಾನಿ ನಗೆ ಇಂದ ಬಹುದೇ ಪೇ ದಾಯೆ ಹಾನಿ ನಗೆ ನಮ್ಮಂತ ಮಕ್ಕಳ ಪಡೆದು ಹಾನಿ ಮರದಡಿ ಪಾವಡಿಸಿ ಕಾಂತಾರ ಮಾಧ್ಯದಿ ಮರದಡಿ ಪಾವಡಿಸುವಂತೆ ಘಟಿಸಿದುದು ಮರದಡಿ ಪಾವಡಿಸುವಂತೆ ಘಟಿಸಿ ಪಪ್ಪ ಸಾಮಾನ್ಯ ಹೆಣ್ಣಿಗೆ ಬಂದೊದಗಿದಂತಹ ದುರವಸ್ಥೆ ಅಂತ ಆದರೆ ಯೋಚಿಸಬೇಕಾದದ್ದಿಲ್ಲವಾಗಿತ್ತು. ನನ್ನ ತಾಯಿ ಸಾಮಾನ್ಯದವಳೆ, ನನ್ನ ತಾಯಿ ಹೇಳುವುದಕ್ಕಿಂತಲೂ ತಾಯಿಯ ಸ್ಥಾನ ಎಂಥದ್ದು ಅನ್ನುವುದನ್ನು ಲೋಕಮುಖಕ್ಕೆ ಗೋಚರಿಸಿದವಳು ಅಂತ ಹೇಳಿದರೆ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಿ ಬೆಳೆದಂತಹ ಮನೆಯ ಯೋಗ್ಯತೆ ಒಂದಾದರೆ ಹಸ್ತಿನಯ ಅರಸೊತ್ತಿಗೆಯಲ್ಲಿ ಕಾಲ ಕಳೆಯದು ಸೊಸೆಯಾಗಿ ಬಂದಂತಹ ಇವಳು ಚಕ್ರವರ್ತಿಯಾದಂತಹ ಪಾಂಡವನ ಜೊತೆಗೆ ರತ್ನ ಖಚಿತವಾದಂತಹ ಸಿಂಹಾಸನದಲ್ಲಿ ಬೆಳ್ಗೊಡೆಯ ನೆರಳಿನಲ್ಲಿ ಮಹಾರಾಣಿಯಾಗಿ ಮೆರೆದಂತಹ ನನ್ನ ತಾಯಿ ಅಡವಿಯ ಯಾವುದೋ ಒಂದು ಮರದ ನೆರಳಿನಲ್ಲಿ ಸಪ್ಪಿನ ಹಾಸಿಗೆಯ ಮೇಲೆ ಮಲಗಿದ ಅಂತಹ ದುರವಸ್ಥೆಯನ್ನು ಗಮನಿಸುತ್ತಿದ್ರೆ ಛೇ ಅಮ್ಮ, ನಿನ್ನು ಬದುಕಿನಲ್ಲಿ ಅನೇಕ ಕಷ್ಟವನ್ನು ಅನುಭವಿಸುವುದವಳಾಗಿರಬಹುದು ತಾಯಿ, ಆದರೆ ಎಲ್ಲ ತಾಯಂದಿರು ಕೂಡ ಯೋಚನೆ ಮಾಡುವುದುಂಟಮ್ಮ. ತಾನು ವೃದ್ಧಾಪ್ಯದಲ್ಲಿರುವಂತಹ ಸಂದರ್ಭದಲ್ಲಿ ನನ್ನ ಮಕ್ಕಳಿಂದಲಾಗಿಯೇ ನನ್ನ ಬದುಕು ಭದ್ರವಾಗಬೇಕು ಎನ್ನುವಂತಹ ಅಪೇಕ್ಷೆಯನ್ನು ವ್ಯಕ್ತ ಮಾಡಿದರೆ ತಪ್ಪಾಗುವುದಕ್ಕಿಲ್ಲ ತಾಯಿ. ಹಸ್ತಿನೆಯಿಂದ ಹೊರಟು ಅರುಣಾವತಕ್ಕೆ ಹೋಗುವ ಸಂದರ್ಭದಲ್ಲಿಯೂ ಮಕ್ಕಳಿದ್ದಲ್ಲಿ ತಾಯಿ ಬರಬೇಕಾದದ್ದು ನನ್ನ ಧರ್ಮ ಅಂತ ನೀನು ನಮ್ಮ ಜೊತೆಗೆ ಬಂದವಳಾಗಿದ್ದೀಯ ತಾಯಿ. ಆದರೆ ನೀನೊಬ್ಬ ಯೋಗ್ಯತಾವಂತ ತಾಯಿ ಆದೆ ಅಮ್ಮ, ನಾವು ಮಾತ್ರ ನಿನಗೆ ತಕ್ಕ ಮಕ್ಕಳಾಗದೇ ಹೋಯಿತು ತಾಯಿ. ನಾವು ಹುಟ್ಟುವ ಪೂರ್ವದಲ್ಲಿ ಶ್ರೀಮಂತಿಕೆಯಲ್ಲಿಯೇ ಕಾಲ ಕಳೆದವಳು ನೀನಾಗಿದ್ದೀಯ. ಆದರೆ ನಾವು ಹುಟ್ಟಿದ ಮೇಲಲ್ಲವೇ ತಾಯಿ ಬಡತನ ಏನು ಅನ್ನುವುದನ್ನು ನೀನು ಅನುಭವಿಸಿದವಳಾಗಿದ್ದೀಯ ಅಮ್ಮ. ಎಲ್ಲಿಯಾದರೂ ಈ ವಂಶ ಮುಂದೊಂದು ಸಂದರ್ಭದಲ್ಲಿ ಕಮರಿ ಹೋಗಬಹುದು ಎನ್ನುವ ಕಾರಣಕ್ಕಾಗಿ ಒಂದೊಂದು ಅಂಶವನ್ನು ತನ್ನದಾಗಿ ಪ್ರಸಾದ ರೂಪವಾಗಿ ಒಬ್ಬೊಬ್ಬ ಮಕ್ಕಳನ್ನು ನೀನು ಹಡೆದವಳಾಗಿದ್ದೀಯ ತಾಯಿ. ನೀನು ಜನ್ಮ ಕೊಟ್ಟದ್ದು ಮೂವರಿಗೆ, ಆದರೆ ನಿನ್ನ ಒತ್ತಿನಲ್ಲಿರುವಂತಹ ನಿನ್ನ ಮಾದರಿಯ ಮಕ್ಕಳಾದಂತಹ ನಕುಲ ಸಹದೇವರನ್ನು ನಿನ್ನ ಕೈಯಲ್ಲಿ ಇಟ್ಟು
ಸತಿಧರ್ಮಕ್ಕನುಗುಣವಾಗಿ ಪತಿಯನ್ನು ಸೇರಿದಂತಹ ಅವಳ ಮಕ್ಕಳನ್ನು ತನ್ನ ಮಕ್ಕಳು ಅಂತ ತಿಳಿದುಕೊಂಡವಳಮ್ಮ ನೀನು. ಯಾವ ಸಂದರ್ಭದಲ್ಲಿಯೂ ಪಾಂಡವ ರೈವರಿಗೆ ತಾಯಿ ಹೇಳಿಸಿಕೊಂಡಂತಹ ಮಹಾ ತಾಯಿಗೆ ಇಂತಹ ದುರವಸ್ಥೆ ಬಂದು ಒದಗಿದೆ ಅಂತಾದ್ರೆ ಹೇಗೆ ಇದನ್ನು ಅನುಭವಿಸುವುದಕ್ಕೆ ಸಾಧ್ಯ? ಛೇ, ಎಣಿಸುತ್ತಿದ್ದರೆ ಒಂದೊಂದೇ ಒಂದೊಂದೇ ಭೀಮನ ಬದುಕನ್ನು ಚರ್ಚರಿತಗೊಳಿಸುವುದಕ್ಕೆ ಮುಂದಾಗಿ ಹೋಗ್ತಾ ಉಂಟು. ಕಷ್ಟ ಎನ್ನುವುದು ಮನುಷ್ಯರಿಗೆ ಬಾರದೇ ಇರುವುದಕ್ಕೆ ಇಲ್ಲ. ಹಾಗೆಯೇ ಕಷ್ಟ ನಮ್ಮನ್ನು ಆವರಿಸಿದೆ ಈ ಸಂದರ್ಭದಲ್ಲಿ. ನಾವು ಅಸಹಾಯಕರೇ ಸಮರ್ಥರಾಗಿದ್ದೇವೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ತಾಯಿಗೆ ತಕ್ಕ ಮಕ್ಕಳಾಗಿ ನಾವು ಮಾರ್ಪಾಡಾಗಲೇಬೇಕು. ಅಂತಾದ್ರೆ ಪರಿತಪ್ಪಿಸುವುದಲ್ಲ, ಈ ಕುರಿತಾಗಿ ಯೋಚಿಸುವುದಲ್ಲ, ಸಾಧಿಸಬೇಕು. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ಸಾಧಿಸುವಂತಹ ಛಲ ಮಾತ್ರ ನಮ್ಮಲ್ಲಿರಬೇಕಾಗ್ತದೆ. ಮುಂದೊಂದು ಸಂದರ್ಭದಲ್ಲಿ ದುಷ್ಟನಾದಂತಹ ಕೌರವನಿಗೆ ತಕ್ಕ ಶಿಕ್ಷೆ ಕೊಡುವುದಕ್ಕಾಗಿ ಆದರೂ ಪಾಂಡವರು ಸಮರ್ಥರಾಗಿ ಬದುಕಲೇಬೇಕು. ನಡೆದ 51 ದಿವಸದ ಕಷ್ಟಕ್ಕಾಗಿ ದುಃಖಿಸುವುದಲ್ಲ, ಮುಂದಿನ ದುಃಖ ಬರುವಂತಹ ಸುಖಕ್ಕಾಗಿ ನಾನು ಸ್ವಾಗತವನ್ನು ಕೋರಲೇಬೇಕಾಗಿದೆ. ಆಗಲಿ ಆಗಲಿ, ಕಷ್ಟ ಯಾರನ್ನು ಬಿಟ್ಟಿದೆ? ಒಂದು ಕಾಲದಲ್ಲಿ ಲಯಕರ್ತನಾದಂತಹ ಶಂಕರನೇ ವಿಧಿಕಪಾಲವನ್ನು ಹಿಡಿದು ಮನೆ ಮನೆಗೆ ಭಿಕ್ಷಾಂದೇ ಅಂತ ಹೋಗಲಿಲ್ಲವೇ? ಅಲ್ವೇ, ದೇವರನ್ನೇ ಬಿಡದಿದ್ದ ದುಃಖ, ದೇವರನ್ನೇ ಬಿಡದಿದ್ದಂತಹ ಬಡತನ, ದೇವರನ್ನೇ ಕಾಣದೇ ಇರುವಂತಹ ಕಷ್ಟ, ಮನುಷ್ಯರಾದಂತಹ ನಮ್ಮ ಪಾಡೇನು? ಏನೇ ಆಗಿದ್ರೂ ಕೂಡ ನಾನು ದುಃಖಿಸುತ್ತಾ ಇದ್ದೇನೆ ಎನ್ನುವಂತಹ ವಿಷಯ ಇವರ ಗಮನಕ್ಕೆ ಬರಬಾರದು. ಸಮರ್ಥರಾಗಿ ನಾನು ಇವರ ರಕ್ಷಣೆಯಲ್ಲಿದ್ದೇನೆ ಎನ್ನುವುದು ಇವರ ಗಮನಕ್ಕೆ ಬರಬೇಕು ಅಂತಾದ್ರೆ ಇವರಿಗೆಲ್ಲ ಎಚ್ಚರಾಗುವವರೆಗೂ ಇವರನ್ನ ನಾನು ರಕ್ಷಿಸಲೇಬೇಕು. ಘೋರವಾದಂತಹ ಕಾಂತಾರದ ಮಧ್ಯದಲ್ಲಿ ನಾವಿದ್ದೇವೆ. ಎಲ್ಲಿಯಾದರೂ ದಾನವರು ದುಷ್ಟ ಮೃಗಗಳು ನಮ್ಮ ಸುಳಿವನ್ನು ತಿಳಿದು ಅತಿಕ್ರಮಿಸುವುದಕ್ಕೆ ಮುಂದಾಗಿ ಬರಬಹುದು. ರಕ್ಷಣೆಗಾಗಿ ಸುತ್ತಲಿರುವಂತಹ ಬಂಡೆಗಳನ್ನು ಮರಗಳನ್ನು ಹತ್ತಿರದಲ್ಲಿಯೇ ಇಟ್ಟು ಇವರಿಗೆ ಎಚ್ಚರ ಆಗುವವರೆಗೆ ನಾನು ನಿದ್ರಿಸದೆ ಭದ್ರವಾದಂತಹ ರಕ್ಷಣೆಯಲ್ಲಿರುತ್ತೇನೆ. ನೋಡೋಣ. Thank you.
ತೋದಿನ್ನತ್ತ ತೋದಿನ್ನತ್ತ Todim na todim, todim na todim, todim na todim.
ಹೋದಿನತ್ತ 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 ಹಿಡಿಂಬೇ ಬಾ ಬಾ
ರಮಿಕೆಯನ್ನು ಕಲಿಯಲಿ. ಒಲೆತ್ತೆಯೋದರು ವನಕ್ಕೆ ಬಂದಿರಬೇಕು ಆರಾಧರು. ಏನು ಪರಿಮಳ, ಏನು ಪರಿಮಳ! ಹಲವು ದಿನದಿಂದ ಮಾನವರ ಮಾಂಸವನ್ನು ನಾವು ತಿನ್ನಲಿಲ್ಲ. ಹೌದಣ್ಣ, ಅದರಿಂದಲೇ ಅದರ ಭ್ರಮೆಯೋ ಏನೊಂದು ನನಗೆ ತೋಚುತ್ತಾ ಇಲ್ಲ. ಹೌದು ತಂಗಿ, ನಮ್ಮ ಈ ಹಿಡಿಂಬಾವನಕ್ಕೆ ಯಾರಾದರೂ ಮಾನವರು ಬಂದಿದ್ದರೆ ಹೋಗುವುದೋ ಅಲ್ಲವೋ ಎಂಬುದನ್ನು ನೀನೊಮ್ಮೆ ಪರೀಕ್ಷಿಸಿ ನೋಡು. ಮಾನವರ ಪ್ರವೇಶ ಆಗಿದೆಯೋ ಇಲ್ಲವೋ ನೋಡಿ ನಾನು ಹೇಳಬೇಕು. ಹೌದು ತಂಗಿ. ಅಣ್ಣ, ಅದಕ್ಕೆ ಅನಂತೆ ನೋಡು ನೋಡು. ನಿನ್ನದು ಭ್ರಾಂತಿ ಅಲ್ಲ, ಭ್ರಾಂತಿ ಅಲ್ಲ, ಭ್ರಮೆ ಅಲ್ಲ, ಮಾನವರ ಪ್ರವೇಶ ನಮ್ಮಿ ಹಿಡಿಂಬಾವನಕ್ಕಾಗಿದೆ ಅಣ್ಣ. ಆಗಿದೆ ಅಣ್ಣ, ಹೋಗಿ ನೋಡಿದೆ ಅಲ್ಲ, ಆಘ್ರಾಣಿಸಿದೆ ಅಣ್ಣ. ಮನುಷ್ಯರ ಮೈಯ ವಾಸನೆ ಬರ್ತಾ ಉಂಟಣ್ಣ, ಬರ್ತಾ ಉಂಟು. ಗಾಳಿಯ ಜೊತೆಯಲ್ಲಿ ಸೇರಿ ನನ್ನ ಮೂಗಿಗೆ ಆ ನರ ಮನುಷ್ಯರ ಗಾಳಿಯ ವಾಸನೆ ಬಡಿತಾ ಉಂಟಣ್ಣ, ಬಡಿತಾ ಉಂಟು. ಹೌದೇ ಅಣ್ಣ, ನಮ್ಮ ಈ ಪ್ರದೇಶಕ್ಕೆ ಮಾನವರ ಪ್ರವೇಶ ಆಗಿದೆ ಅಣ್ಣ. ಹಂಗೆ ಬಂದ ಮಾನವರನ್ನ ಹೀಗೆ ಬಿಡುವುದು ಸರಿಯಲ್ಲ, ಬಿಡುವುದು ಸರಿಯಲ್ಲ. ಸಿಕ್ಕಿದ ಅವರನ್ನ ಹೇಳಿದು ತರ್ಬೇಕು ಅಲ್ಲವೇ ಮತ್ತೆ? ಅದಕ್ಕೆ ನಾನೇನು ಮಾಡ್ಬೇಕಣ್ಣ? ತಂಗಿ ಬರಂದು ಬರಂದು ಹಲವು ದಿವಸವಾಯಿತು ಮಾನವರ ಮಾಂಸವನ್ನು ತಿನ್ನಲಿಲ್ಲ. ಹೌದಣ್ಣ, ಬಾಯಿ ಹಪ್ಪ ಹಪ್ಪಿಸ್ತಾ ಉಂಟು. ಒಂದೊಂದು ದಿನ ಕಾಡು ಮಾನವರು ಅವರ ಮಾಂಸವನ್ನು ದಾರಿ ತಪ್ಪಿ ಬಂದವರು ಅವರನ್ನು ಹಿಡಿದು ನಾವು ಬೇಕು ಬೇಕಾದ ಭಕ್ಷ ಭೋಜ್ಯಗಳನ್ನು ಮಾಡಿ ತಿಂದಿದ್ದೇವೆ ಬಹಳ ದಿವಸ. ಆದರೆ ಅವರ ಮೂಳೆಯನ್ನು ನಾನು ಅಗಿಯುವಾಗ ನನ್ನ ಹಲ್ಲು ಹೋಯಿತು ತಂಗಿ. ಈಗ ಬಂದದ್ದು ಕಾಡು ಮಾನವರು, ನಾಡಿನವರು ಯಾರೋ ಗೊತ್ತಿಲ್ಲ, ಯಾರಾದರೂ ಸರಿ, ಕಾಡಿನವರಾದ್ರೂ ನಮಗ್ ತುಂಬಾ ಸಂತೋಷ. ಹೌದಾ? ಮಾಂಸ ಭಾರಿ ರುಚಿ, ಆದ್ದರಿಂದ
ಬಂದ ಮಾನವರು ನಮ್ಮ ಈ ಕಾಡಿನೊಳಗೆ ಯಾವ ಮೂಲೆಯಲ್ಲಿ ಅಡಗಿದ್ದರೂ ಸರಿ ಅವರನ್ನು ನೀನು ಹೋಗಿ ಹಿಡಿದು ತರಬೇಕು. ಮಾನವರನ್ನ ಬೇಟೆಯಾಡುವುದಕ್ಕೆ ನಿನ್ನನ್ನು ಕರೆಸಿದೆ ತಂಗಿ. ಅಣ್ಣ ಏನು ಮಾಡುತ್ತಿ? ಬಹಳ ಸಂತೋಷ ಅಣ್ಣ, ಬಹಳ ಸಂತೋಷ. ನಿನ್ನ ಒಪ್ಪಿಗೆ ಸಿಕ್ಕಿತು ಅಂತಾದ ಮೇಲೆ ನಾನಿನ್ನು ತಡ ಮಾಡುವುದಿಲ್ಲ. ದರ 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 ಹೇಳ್ಕೊಂಡು ಬರ್ತೇನೆ. ಆಗ್ಲಿ ಆಗ್ಲಿ ತಂಗಿ, ಅಣ್ಣ ಹೋಗಿ ಬರ್ತೇನೆ. ಅಣ್ಣ ಹೋಗಿ ಬರ್ತೇನೆ ತಂಗಿ. ಎಂದ ನಮ್ಮಣ್ಣ ಹೇಳಿದ್ನಲ್ಲ. ಏನು ತಂಗಿ? ಬಂದಿರುವ ಮಾನವರನ್ನ ತೆಗೆದುಕೊಂಡು ಬಾ ಎಂಬುದಾಗಿ ಅಣ್ಣನ ಅಪ್ಪಣೆಯನ್ನ ಶಿರಸ ವಹಿಸಿ ಮುಂದೆ 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 ಬಂದು ನೋಡ್ತಾ ಇದ್ದೇನೆ ಸ್ವಾಮಿ. ಪರಿಮಳ ಪರಿಮಳ ಏನು ಪರಿಮಳ ಸ್ವಾಮಿ! ಹೌದಾ ಮಾನವರ? ಆ ಮೈಯ ಪರಿಮಳ ಬೀಸ್ತಾ ಉಂಟು. ಈ ಪರಿಮಳವನ್ನು ಆಗ್ರಾಣಿಸಿದ್ರೆ ಒಬ್ರಲ್ಲ ಇಬ್ರಲ್ಲ ಮೂರ್ ಜನ ಅಲ್ಲ ನಾಲ್ಕು ಐದು ಐದು ಜನರು ಇಲ್ಲಿಗೆ ಬಂದಿದ್ದಾರೆ. ಹೌದಾ? ಇದಕ್ಕೋ ದೂರತಿ ಮಲಗಿ ಗಾರಿ ಇದಕ್ಕೋ ದೂರತಿ ಮಲಗಿ ಗಾರಿ ಮಲಗಿ ಗಾರಿ ಇದಕ್ಕೋ ದೂರತಿ ಮಲಗಿ ಗಾರಿ ಮಲಗಿ ಗಾರಿ ಮಲಗಿ ಅರೆ ಎಚ್ಚರದ ಓಲಿ ಬಂದ್ಯಾರ ವೈವೆನು ಬಲರೆ ಎಚ್ಚರದ ಓಲಿ ಬಂದ್ಯಾರ ವೈವೆನು ಬಲರೆ ಮುದ್ದಾತಿ ಪಾ
ಕೆಲವನು ಮಾಡುವೆನು ನಾ ಮುದ್ದಾತಿ ಪಾಕವನು 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 ಮಾಡುವೆನು ಅಣ್ಣಗೆದೆಯ ಗಿಟ್ಟೆಲು ಬಾ ಉಣಬಡಿಸುವೆನು ಪಾಕವನು ಪಾಕವನು ಮಾಡುವೆನು ಮುದ್ದತಿ ಪಾಕವನು ಮಾಡುವೆನು ಅಣ್ಣಗೆದೆಯ ಇಟ್ಟೆಲು ಬಾ ಉಣಬಡಿಸುವೆನು ಅಣ್ಣಗೆದೆಯ ಇಟ್ಟೆಲು ಬಾ ಉಣಬಡಿಸುವೆನು ನಾ ಉಣಬಡಿಸುವೆನು ಮಲಗಿದ್ದಾರೆ. ಹೌದಾ ಸ್ವಾಮಿ? ಅದರಲ್ಲಿ ಮಧ್ಯದಲ್ಲಿ ಯಾರು? ಒಬ್ಬಳು ಹೆಣ್ಣಿದ್ದಾಳಲ್ಲ. ಹೌದಾ ಸ್ವಾಮಿ? ಹಾಗಾದ್ರೆ ಕುಟುಂಬ ಸಮೇತರಾಗಿ ಇಲ್ಲಿ ಬಂದದ್ದು ಅಂತ ಕಾಣಿಸ್ತಾ. ಐದು ಜನ ಸಿಕ್ಕಿದ್ದಾರೆ. ಎಲ್ಲೋ ದಾರಿ ತಪ್ಪಿ ಬಂದಾಗ ಒಬ್ರ ಇಬ್ಬರ ನಮ್ಮ ಕೈಗೂದು ಸಹಜ. ಹೌದು. ಆದ್ರೆ ಐದು ಜನ ಬಂದಿದ್ದಾರೆ, ಅದರಲ್ಲೂ ಹಾಯಾಗಿ ಮಲಗಿ ನಿದ್ರಿಸ್ತಾ ಇದ್ದಾರೆ. ಹೌದಾ? ಅನ್ನುವಾಗ ನಮ್ಮ ಕೆಲಸ ಸುಲಭ ಆಯ್ತಲ್ವೇ? ಹೌದಪ್ಪ. ಮಲಗಿದ ಐವರನ್ನ ಹೇಳಿದು ಎಳೆದುಕೊಂಡು ಬಂದು ಅವರ ಚರ್ಮ ಬೇರೆ, ಅವರ ಮಾಂಸ ಬೇರೆ, ಅವರ ಎಲುಬ 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 ಎಲ್ಲ ಬೇರೆ 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 ಮಾಡಿ ಅದನ್ನೆಲ್ಲ ಚೆನ್ನಾಗಿ ಪಾಕ ಮಾಡಿ ದೊಡ್ಡ ಮರಗೆಣಸಿನ ಎಲೆ, ಮರಗೆಣಸಿನ ಎಲೆಯ ದೊಡ್ಡ ಎಲೆ, ದೊಡ್ಡ ಎಲೆ ಹೌದಾ, ದೊಡ್ಡ ಎಲೆ ತಗೊಂಡು ಬಂದು ಹಾಕಿ ನಮ್ಮ ಅಣ್ಣನಿಗೆ ವಿಧ ವಿಧದ ವಿಧ ವಿಧದ ವಿಧ ವಿಧದ ಮಾಂಸದಿಂದ ಮಾಡಲ್ಪಟ್ಟ ಅಡುಗೆಯನ್ನ ಒಂದೊಂದಾಗಿ ಬಡಿಸ್ತೇನೆ. ಹೌದಾ? ಒಂದೊಂದಾಗಿ ಬಡಿಸ್ತೇನೆ, ಒಂದೊಂದಾಗಿ ಬಡಿಸ್ತೇನೆ ಸ್ವಾಮಿ. ನಮ್ಮಣ್ಣ ನಮ್ಮಣ್ಣ ಸಂತೋಷ ಪಟ್ಟು ಸಂತೋಷ ಪಟ್ಟು ನಮ್ಮನ್ನ ಹರಸುವ ಪರಿ ಕೇಳ್ತೀರಾ ಸ್ವಾಮಿ? ಏನು ಅದರಲ್ಲೂ ಈ ಮಾನವರಿದ್ದಾರಲ್ಲ ಅವರ ಮಿದುಳು ಉಂಟಲ್ಲ, ಆ ಮಿದುಳು ಬಹಳ ವಿಶೇಷವಾದ ಮಾಂಸ ಸ್ವಾಮಿ. ಏನದು? ಬಹಳ ವಿಶೇಷತೆ ಉಂಟು ಅದರಲ್ಲಿ. ಹೌದಾ? ಬೇರೆ ಯಾವ ಪ್ರಾಣಿಯೂ ಆ ಮಿದುಳು ಅನ್ನುವುದಿಲ್ಲ, ಈ ಮನುಷ್ಯನಿಗೆ ಮಿದುಳು ಹೊಂದಿದೆ ಸ್ವಾಮಿ. ಆ ಮಿದುಳು ತಲೆ ಬುರುಡೆಯನ್ನು ಕೋಮಲವಾದಂತಹ ಮಿದುಳು ಮಾಂಸ ಬಳ್ಳಿಯನ್ನ ಹೊರ ತೆಗೆದು ತುಪ್ಪ ತುಪ್ಪ ಹೊಂದಿ ತುಪ್ಪ. ನಿನ್ನೆ ತಾನೇ ಕಾಡಂದಿ ತುಪ್ಪವನ್ನ ಕಾಯಿಸಿಟ್ಟಿದ್ದೇನೆ. ಹೌದಾ? ಹಂದಿ ತುಪ್ಪದಲ್ಲಿ ಮಿದುಳು ಮಾಂಸವನ್ನ ಹಾಕಿ ಚೆನ್ನಾಗಿ ಕರಿದು ಅದನ್ನ ಕರುಂ ಕುರುಂ ಕರುಂ ಕುರುಂ ತಿಂತೇನೆ. ಏನು 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 ನಿಮ್ಮ ಬಾಯಲ್ಲಿ ಆ ರೀತಿ ನೀರ್ ಸುರಿತಾ ಇದೆಯಲ್ಲ? ಇಲ್ಲಪ್ಪ, ನಮ್ಮ ಬಾಯಲ್ಲಿ ನೀರ್ ಸುರಿಲಿಲ್ಲ. ಹೇಗೆ ಮಿದುಳು ಮಾಂಸದ ರುಚಿ ಹೇಳಿದ ಕೂಡಲೇ ಬಾಯಲ್ಲಿ ನೀರ್ ಸುರಿತಾ ಹೇಗೆ? ಇಲ್ಲಪ್ಪ.
ನಿಮಗೆಲ್ಲಿ ಗೊತ್ತಾಗ್ತದೆ ಮಾಂಸದ ರುಚಿ? ಹೌದು ಬಿಡಿ ಸ್ವಾಮಿ. ಏನು ಅಯ್ಯಯ್ಯೋ ಏನು? ನನಗೇನ್ ಹುಚ್ಚು ಅಂತ ಕೇಳ್ತಾ ಇದ್ದೇನೆ. ಯಾಕೆ ಆ ಮಾಂಸದ ವರ್ಣನೆ ಮಾಡ್ತಾ ಇಲ್ಲ ನಿಂತ್ಕೊಂಡಿದ್ದೇನಲ್ಲ ಅಲ್ವಾ? ಅಲ್ಲಿ ಮಲಗಿದವರು ಎದ್ದು ಹೊರಟು ಆಗಿ ಬಿಟ್ರೆ ಹೌದು ಮತ್ತೆ ಅವರನ್ನ ಹಿಡಿಯೋದಕ್ಕೆ ನಾವು ಸಾಹಸ ಪಡಬೇಕಾಗ್ತದೆ. ಹೌದೌದು. ಆದುದರಿಂದ ಮಲಗಿರುವ ಅವರನ್ನ ಹೋಗಿ ಹಿಡಿತೇನೆ ನೋಡಿ. ಹಾಗಲ್ಲ ಸ್ವಾಮಿ, ಮತ್ತೆ ಹಿಡಿಬೇಕು ಅಂತ ಹೋದದ್ದು ಹೌದು, ಆದ್ರೆ ಆ ದಿಣ್ಣೆಯ ಕೆಳಭಾಗದಲ್ಲಿ ನೋಡಿ. ಏನು? ಅಬಾಬಾ ಅಬಾಬಾ ಅಬಾಬಾ, ಏನಾಯ್ತು? ಒಂದು ಬಂಡೆ ಕಲ್ಲು. ಬಂಡೆ ಕಲ್ಲ? ಬಂಡೆ ಕಲ್ಲು ದಾರಿಗೆ ಅಡ್ಡ ಆಯ್ತು ಅಂತ ಮಾಡಿದಿರಾ ಅಲ್ವಾ? ಹಾಗಲ್ಲ ಸ್ವಾಮಿ, ಮತ್ತೆ ಬಂಡೆ ಕಲ್ಲಿನ ಉಪಾಧಿ ಎಲ್ಲ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ. ಹೌದಾ? ಪದ್ಮಾಸನ ಹಾಕಿ ಕುಳಿತಿದ್ದಾನೆ. ಆಹಾ, ಎತ್ತಲೋ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಸ್ವಾಮಿ, ಇವನನ್ನು ಕಂಡಾಗ ನನಗೆ ಯಾಕೆ ಹೀಗಾಯ್ತು? ಯಾಕೆ? ಕಾಲು ಮುಂದೆ ಹೋಗುವುದಿಲ್ಲ, ಅವರನ್ನ ಹಿಡಿಬೇಕು ಎಂಬ ಆಸೆ ಇಲ್ಲ, ಇವನನ್ನೇ ನೋಡ್ತಾ ಇರ್ಬೇಕು ಅನಿಸ್ತಾ ಉಂಟು. ಹೌದಾ ಸ್ವಾಮಿ? ನೋಡುವಷ್ಟು ಸುಂದರವಾಗಿದ್ದಾನೆ. ಹೌದಾ? ಅನುಪಮ ಸುಂದರ ಇವನು ಸ್ವಾಮಿ. ಇಷ್ಟೊಂದು ರೂಪ ಸಿರಿ ಹೊಂದಿದಂತಹ ಗಂಡಸರನ್ನ ನಾನಿದುವರೆಗೆ ಎಲ್ಲೂ ನೋಡಿದ್ದಿಲ್ಲ ಸ್ವಾಮಿ. ಹೌದಾ? ಅಂತಹ ರೂಪವಂತ ಅಲ್ಲದೆ ಆ ಕುಳಿತಂತ ಟಿವಿಯನ್ನ ನೋಡಿ ಸ್ವಾಮಿ, ಅಜಾನುಬಾಹು, ಓಹೋ, ಬಲಿಷ್ಠ ಕಾಯ. ಅವನ ತೋಳು ಅದು ಅಲ್ಲ, ಮತ್ತೆ ಅವನ ತೋಳು. ಹೌದಾ? ಹೌದ್ ಸ್ವಾಮಿ, ಬಲಿಷ್ಠವಾದ ತೋಳು, ಅಗಲವಾದಂತಹ ಎದೆ,
ದಷ್ಟ ಪುಷ್ಟ ಶರೀರ, ಆ ಕಣ್ಣಿನಲ್ಲಿ ಸೂಸುವ ವೀರ ಕಾಂತಿ, ಅಬ್ಬಾ ಅಬ್ಬಾ ಅಬ್ಬಾ, ಒಂದೇ ಎರಡು ಅಂತೂ ಪ್ರಪಂಚದಲ್ಲಿ ಮನ್ಮತ ಬಹಳ ರೂಪವಂತ ಅಂತ ನಾನು ಕೇಳಿದ್ದೇನೆ ಸ್ವಾಮಿ. ಹೌದಾ? ಆದ್ರೆ ಮನ್ಮತ ಇವನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಲಕ್ಷಣಗಳು ಯಾವುದೇ ಇವನಲ್ಲಿ ಇಲ್ಲ. ಅಂತೂ ಅಪ್ರತಿಮ ಸುಂದರನಾದ ಇವ, ಇವನನ್ನು ತಿನ್ನುವುದ ನಾನು. ಮತ್ತೇನ್ ಮಾಡ್ತೀರಿ ಈಗ? ಇಲ್ಲ ಇಲ್ಲ ಇಲ್ಲ, ಈಗ ಹೊಟ್ಟೆ ಹಸಿವು ಹೋಯ್ತು ಸ್ವಾಮಿ. ಹೌದಾ? ದೇಹದ ಹಸಿವು ಪ್ರಾರಂಭ ಆಯ್ತು ನೋಡಿ. ಯಾವುದದು? ಇವನ ಚಂದ, ಇವನ ವೀರತ್ವ, ಇವನ ರೂಪ, ಇವನ ಗಾಂಭೀರ್ಯ, ಇದನ್ನೆಲ್ಲ ನೋಡಿ ನನಗೆ ನಿಲ್ಲಕ್ಕೆ ಆಗುದಿಲ್ಲ. ಕೂತ್ಕೊಳ್ಳಿ ಸ್ವಲ್ಪ. ಏನು ಕೂತ್ಕೊಂಡ್ರೆ ಮತ್ತೆ ಹೇಳ್ಬೇಕಲ್ಲ. ಕುಣಿರಿ ಸ್ವಲ್ಪ. ಕುಣಿರಿ ಅಂದ್ರೆ ಕುಣಿಲಿಕ್ಕೆ ಹಿಮ್ಮೇಳ ಇಲ್ಲ ನಮ್ಮಲ್ಲಿ. ಹೌದಾ? ಓಹೋ ಸ್ವಾಮಿ, ಈಗ ಏನ್ ಮಾಡ್ತೀರಿ? ಇವನನ್ನ ಹಿಡಿಯುವುದಲ್ಲ, ಮತ್ತೆ ಇವನನ್ನ ಹೋಗಿ ಹೀಗೆ ತಬ್ಬಿ ಹಿಡಿತೇನೆ. ಓಹೋ ಹೋ ಹೋ ಹೋ, ಆಗ್ಬಹುದು. ಎಷ್ಟು ದಿವಸದ ಹರಕೆ ಬಾಕಿ ಉಂಟು ನಿಮಗೆ? ಯಾಕೆ? ಯಾಕೆಂದ್ರೆ ನಮ್ಮ ಬೆನ್ನು ಬೇರಿ ಮಾಡ್ತೇನೆ ಅಂತ ಯಾವ್ದಾದ್ರು ದೇವರಿಗೆ ಹರಕೆ ಹೋಗಿದ್ದು ಹೊತ್ತಿದ್ದೀರಾ ಹೇಗೆ? ಇಲ್ಲಪ್ಪ. ಅಲ್ಲದೆ ಹೋದ್ರೆ ದಷ್ಟಪುಷ್ಟವಾಗಿದ್ದಾನೆ, ವೀರಾಗ್ರೇಸರನಾಗಿದ್ದೇನೆ ಅಂತ ನಾನು ವರ್ಣಿಸಿದ್ದೇನೆ. ಹೌದು, ಹೋಗಿ ಅವನನ್ನು ಹಿಡೀರಿ ಅಂತ ನನ್ಗೆ ಉಪದೇಶ ಮಾಡ್ತೀರಲ್ಲ ನೀವು. ಮತ್ತೆ ಹೋಗಿ ಹಿಡಿದ್ರೆ ನನ್ಗೆ ಅದು ಏನಾಗ್ತದೆ? ಏನಾಗ್ತದೆ? ಬಿಗಿದ ಮುಷ್ಟಿಯಿಂದ ಬೆನ್ನಿನ ಮೇಲೆ ಬಾರಿಸಿದ ಅಂತ ಆದ್ರೆ ಹಿಡಂಬಿ ಒಬ್ಳು ಇಲ್ಲ ಅಂತ ಆಗ್ತದೆ. ಸ್ವಾಮಿ, ಏನು ಹಾಗೆ ಹೋಗ್ಲಿಕ್ಕೂ ಮನ್ಸು ಬರೋದಿಲ್ಲ. ಮತ್ತೆ ಅವನನ್ನ ವಶಪಡಿಸಿಕೊಳ್ಳೋದು ಹೇಗೆ? ಹೇಗೆ ಹೇಗೆ ಏನ್ ಮಾಡ್ಲಿ? ಏನ್ ಮಾಡ್ತೀರಿ? ಏನು ಉಪಾಯ ಹೊಳೆಯಿತು. ಹೌದಾ? ಹೌದು ಸ್ವಾಮಿ. ಯಾವುದು? ನಾವ್ ಯಾರು ಹೇಳಿ? ರೊಕ್ಕಸರು. ರೊಕ್ಕಸರು ದಾನವರು, ಮಾಯಾವಿಗಳು ಅಂತ ಪ್ರಪಂಚದಲ್ಲಿ ಹೆಸರು ಪಡೆದವರು ನಾವು. ಹೌದು. ನಮಗೆ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶತ್ವ, ಅಷ್ಟ ಸಿದ್ಧಿಗಳ ಸಿದ್ಧಿ ಉಂಟು ಸ್ವಾಮಿ. ಹೌದಾ? ಯಾವಾಗ ಬೇಕಾದ್ರೂ ನಮ್ಮ ಕಾರ್ಯ ಸಾಧನೆಗಾಗಿ ನಾವು ಯಾವ ರೂಪವನ್ನ ಬೇಕಾದರೂ ಧರಿಸ್ತೇವೆ ಸ್ವಾಮಿ. ಓಹೋ. ಈ ಒಬ್ಬ ಮಾನವನನ್ನ ಒಲಿಸಿಕೊಳ್ಳುವುದಕ್ಕೆ ನಮಗೆ ರೂಪ ಸಾಕಾಗ್ಲಿಕ್ಕಿಲ್ವಾ? ಆಗ್ಬಹುದು. ಈ ರೂಪ ಅಲ್ಲ, ಮತ್ತೆ ಬೇರೆ ರೂಪ ತಳ್ಕೊಂಡು ಬರ್ತೇನೆ. ಬೇರೆ ರೂಪ? ನೋಡಿ ನೋಡುವ. ನೋಡಿ, ಕಣ್ಣು ಬಿಟ್ಟು ನೋಡ್ತಾ ಇರಿ. ಆದಿತ್ತಪ್ಪ ಬರ್ತೇನೆ. ಎಂದು ಜನ ಮೋಗ ಕೋಗಿಲೆ ಮುಟಿಗೆ ನವಿಲು
ಒಗ್ಗಡಕ್ಕೆ ಕೋಗಿಲೆ ಒಗ್ಗಡಕ್ಕೆ ಕೋಗಿಲೆ ಒಗ್ಗಡಕ್ಕೆ ಕೋಗಿಲೆ ನುಡಿಗೆ ಗಿಳಿ ನುಡಿಗೆ ಗಿಳಿ ನುಡಿಗೆ ಗಿಳಿ ಕಂಗಡೆಗೆ ಮೃಗ ನುಡಿಗೆ ಗಿಳಿ ಕಂಗಡೆಗೆ ಮೃಗ ಚಂದದ ಹುಡುಗಿ ಒಂದು ಹೊರಟ್ರೆ ಸಾಕು. ನೀವು ಬಿಡಿ ಸ್ವಾಮಿ, ನೋಡಿ ನೋಡಿ ಕೆಲವು ಮುದುಕರೆಲ್ಲ ಹೇಗ್ ನೋಡ್ತಾ ಇದ್ದಾರೆ. ನನ್ನ ಪರಿಚಯ ಆಗ್ಲಿಲ್ಲ ಸ್ವಾಮಿ ನಿಮಗೆ. ಇಲ್ಲಪ್ಪ, ಯಾರು ನೀನು? ಇಲ್ಲಿ ಸ್ವಲ್ಪ ಮೊದಲು ಯಾರಿದ್ದಿದ್ರು? ಕೆಟ್ಟ ರಾಕ್ಷಸಿ ಒಬ್ಳಿದ್ರು. ಏ ದೇವ್ರೆ, ಕೆಟ್ಟವಳ. ಅವಳು ನಿಮ್ಗೆ ಏನ್ ಮಾಡಿದ್ದಾಳೆ? ನಮಗೇನು ಮಾಡ್ಲಿಲ್ಲಪ್ಪ. ಅವಳಿನಿಂದ ಹೋಗುವಾಗ ಏನ್ ಹೇಳಿ ಹೋಗಿದ್ಲು? ಸುಂದರ ರೂಪವಾಗಿ ಬರ್ತೇನೆ ಅಂತ ಹೇಳಿದ್ದಾಳೆ. ಅವಳೀಗ ಸುಂದರ ರೂಪವನ್ನ ಧರಿಸಿ ಆಯ್ತು ನೋಡಿ. ಹೌದಾ? ಯಾವ ಕಡೆ ಇದ್ದಾರೆ? ಯಾವ ಕಡೆಲೆಲ್ಲ ಇಲ್ಲ, ಇಲ್ಲಿಯೇ ನಿಮ್ಮ ಎದುರಿನಲ್ಲಿಯೇ ಇದ್ದಾಳಲ್ಲ. ಓಹೋ, ನೀವೇಯಾ? ಗೊತ್ತಾಗ್ಲಿಲ್ವ ನಿಮಗೆ? ಅಪ್ಪ, ಹೇಗೆ ಏನು ಈ ರೂಪ ಆಗ್ಬಹುದಾ? ಆಗ್ಬಹುದು. ಯಾರಿಗೆ? ಯಾರಿಗೆ? ನಿಮ್ಗಲ್ಲ, ನಮಗ ಬೇಡಪ್ಪ. ಅಲ್ಲ, ನಿಮ್ಗಾಗಿದ್ರೆ ನಾನು ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿತ್ತ ಸ್ವಾಮಿ? ಯಾಕೆ? ನನ್ನ ಮೊದಲನೇ ರೂಪವೇ ಸಾಕಾಗ್ತಿರ್ಲಿಲ್ಲ ನಿಮ್ಗೆ. ಬೇಡಪ್ಪ, ನಿಮ್ಗೆ ಯಾವ ರೂಪ ಬೇಡ. ನಿಮ್ಗಲ್ಲ, ಹೂವಲ್ಲಿ ಕುಳಿತಿದ್ದಾರಲ್ಲ ಅವರಿಗಾಗಿ ಇಷ್ಟೇ ಸಾಕಾಗ್ತದ? ಇಲ್ವಾ, ರೂಪ ಇದ್ರೆ ಸಾಕಾಗುದಿಲ್ಲ. ಮತ್ತೆ ಈ ರೂಪಕ್ಕೆ ತಕ್ಕಂತ ಅಲಂಕಾರ ಆಗ್ಬೇಕಲ್ಲ. ಹೌದಾ? ಅದಕ್ಕಾಗಿ ಕನ್ನಡಿಯನ್ನ ಹಿಡಿದುಕೊಂಡು ಕಣ್ಣು ಹುಬ್ಬುಗಳನ್ನ ಚೆನ್ನಾಗಿ ತಿದ್ದಿಕೊಂಡೆ, ಕಿನ್ನೆ ತುಟಿಗಳಿಗೆಲ್ಲ ರಂಗು ಬಳಿದುಕೊಂಡೆ, ಹಣೆಗೆ ಚಿಕ್ಕದಾದ ಆದ್ರೆ ಚೊಕ್ಕದಾದ ತಿಲಕವನ್ನಿಟ್ಟೆ, ಪಟ್ಟೆ ಪಿತಾಮರವನ್ನ ಚೆನ್ನಾಗಿ ನೆರಿಗೆ ಹಿಡಿದು ಇಟ್ಟುಕೊಂಡೆ, ಅದಕ್ಕೊಪ್ಪ ಕುಪ್ಪಸವನ್ನ ತೊಟ್ಟೆ, ಬೇಕಾದ ಆಭರಣಗಳನ್ನೆಲ್ಲ ಧರಿಸಿಕೊಂಡಿದ್ದೇನೆ. ಇನ್ನು ನನ್ನ ಕೇಶರಾಶಿಯನ್ನು ಬಾಚಿ ಕಟ್ಟಿದ ಮುಡಿಯನ್ನು ನೋಡಿದ್ರೆ ನವಿಲೆ ನಾಚಬೇಕು. ಹೌದಪ್ಪ. ನನ್ನ ಇಂಪಾದ ಧ್ವನಿಯನ್ನ ಕೇಳಿ ಕೋಗಿಲೆಯೇ ತಲೆ ತಗ್ಗಿಸಬೇಕು. ಹೌದಾ? ನನ್ನ ಸವಿಯಾದ ನುಡಿಯನ್ನ ಕೇಳಿ ಅರಗಿಣಿಯೇ ನಾಚಬೇಕು. ನನ್ನ ಕಣ್ಣಿನ ಚಪಲತ್ವವನ್ನ ಕಂಡು ಹರಿಣಗಳು ಬೆರಗಾಗಬೇಕು. ನನ್ನ ಮುಂಗುರುಗಳನ್ನ ನೋಡಿ ಭ್ರಮರಾಳಿಗಳು ಭ್ರಮೆಗೊಳ್ಳಬೇಕು. ನನ್ನ ನಡಿಗೆಯನ್ನ ನೋಡಿ ಹಂಸವೇ ನಾಚಬೇಕು. ಹೀಗೆ ಇಷ್ಟೆಲ್ಲ ವಯ್ಯಾರದಿಂದ ಅವರ ಬಳಿಗೆ ಹೋಗ್ತೇನಂತೆ.
ಕುಳಿತಿದ್ದಾರೆ. ಹೌದು ನೋಡೋಣ, ನನ್ನ ಚಪಲತ್ವವನ್ನ ಅವರಲ್ಲಿ ತೋರಿಸ್ತೇನಂತೆ. ತೋರಿಸಿ. ಅಲ್ವಾ ಏನು ವಿಚಿತ್ರ ಸ್ವಾಮಿ? ಏನು ಅಲ್ಲ, ಕೆಲವು ಗಂಡಸರಿಗೆ ಹೆಂಗಸರ ಸೆರಗಿನ ಗಾಳಿ ಬೀಸಿದ್ರೆ ಸಾಕಾಗ್ತದಂತೆ. ಹೌದಾ? ಹೌದಪ್ಪ ನಿಮ್ಮ ಹಾಗೆ. ಆದ್ರೆ ಇವರಿಗೆ ಹಾಗಲ್ಲ. ನಾನು ಇಷ್ಟೆಲ್ಲ ವೈಯಾರದಿಂದ ಅವರ ಬಳಿಗೆ ಹೋದರೂ ಕೂಡ ಈ ಕಡೆ ನೋಡುವುದಿಲ್ಲ, ಮಾತನಾಡುವುದಿಲ್ಲ. ಹೌದಲ್ಲ, ಬಂಡೆ ಹಾಗೆ ಕುಳಿತಿದ್ದಾರೆ ಅಲ್ವಾ. ಮಾತಾಡಿ ಬರುವುದಿಲ್ಲ ಹೇಗೆ ಇರ್ಬೋದು, ಅಥವಾ ಕಿವಿ ಕೇಳಿಸುವುದಿಲ್ವಾ? ಏನೋಪ್ಪ, ಏನ್ ಮಾಡೋಣ ಈಗ? ಏನ್ ಮಾಡ್ತೀರಿ ನೋಡೋಣ, ಇನ್ನೊಮ್ಮೆ ಮೈ ಮುಟ್ಟಿ ಮಾತನಾಡಿಸ್ತೇನಂತೆ. ಓ ವೀರ ಕಾರಣವೇನು? ನಿಮ್ಮ ಈ ರೂಪ ಗಾಂಭೀರ್ಯವನ್ನ ಕಂಡು ನನ್ನ ಮನ ಸೂರೆಗೊಂಡಿದೆ. ಆದ್ದರಿಂದ ದಯವಿಟ್ಟು ಪ್ರೀತಿಯಿಂದ ನನ್ನಲ್ಲಿ ಒಂದೆರಡು ಮಾತುಗಳನ್ನು ಆಡಬಾರದೆ? ಏನಾಯ್ತು? ಸಿಟ್ಲು ಸಿಟ್ಲು ಬಡದಾಗಾಯ್ತು. ಹೌದಾ? ಒಟ್ಟರೆ ಮಾತನಾಡಿ ಬರ್ತದೆ ಅಂತ ಆಯ್ತಲ್ವ. ಹೌದಪ್ಪ, ಇನ್ನು ನನ್ನ ಪ್ರಯತ್ನ ಮುಂದುವರಿಸ್ತೇನೆ. ಮುಂದುವರಿಸಿ. ಓ ವೀರ, ನಾನು ಇಲ್ಲಿಯವಳೆ. ಇದು ಹಿಡಿಂಬಾವನ, ಇಲ್ಲಿಗೆ ಅಧಿಪತಿ ಹಿಡಿಂಬ, ಅವನ ಸಹೋದರಿ ನಾನು. ಹಿಡಿಂಬೆ ಎನ್ನುವುದಾಗಿ ನನ್ನ ಹೆಸರು. ನೀನು ಇಲ್ಲಿಯವಳೇ ಹೌದು ಅಂತ ಆದ್ರೆ ನನ್ನಲ್ಲಿಗೆ ಬಂದದ್ ಯಾಕೆ ಕೇಳಬೇಕು? ನಿನ್ನ ಪವ ಕಂಡು ನಿನ್ನ ಪವ ಕಂಡು ನನ್ನೊಳು ನಾ ಭ್ರಮೆಗೊಂಡು ಮನ್ಮಥನ ಪ್ರತಿಭಿನ್ನೆಯಳಾದೆನು ಮನ್ನಿ ತಪೇಕುದು ಪೂರ್ಣ ಮಮತೆಯಳು. ಓ ವೀರ, ಏನು ನಿಮ್ಮ ರೂಪ ಗಾಂಭೀರ್ಯವನ್ನ ಕಂಡು ಮನ ಸೋತು ಬಂದವಳು ನಾನಿದ್ದೇನೆ. ಹದಿಹರೆಯದ ನನ್ನೆದೆಯ ಕದವನ್ನ ತೆರೆದು ಮಲಗಿರುವ ಆಸೆಗಳನ್ನೆಲ್ಲ ತಿವಿದು ಎಬ್ಬಿಸಿದವರು ನೀವು. ನೋಡಿ ನೋಡಿ, ಆ ಮನ್ಮಥನು ಒಂದೇ ಸಮನೆ ನನ್ನ ಮೇಲೆ ಬಾಣಗಳನ್ನು ಪ್ರಯೋಗಿಸ್ತಾ ಇದ್ದಾನೆ. ಆದ್ದರಿಂದ ನೇರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಏನು ಹೇಳು? ನನ್ನನ್ನು ಕೂಡಬೇಕು, ತನ್ಮೂಲಕವಾಗಿ ನನ್ನ ಜನ್ಮವನ್ನ ಸಾರ್ಥಕಪಡಿಸಬೇಕು. ಹಾಗಂತ ನನ್ನ ಬಗ್ಗೆ ಇಲ್ಲಿ ಯಾವ ಅನುಮಾನವೂ ಬೇಡ. ಇದು ನಮ್ಮದೇ ವನ, ಇಲ್ಲಿ ನಾನು ವಿಹರಿಸುವಂತಹ ಕ್ರೀಡಾವನವಿದೆ, ಲತಾ ಭವನವಿದೆ. ಅಲ್ಲಿಗೆ ಹೋಗಿ ಸುಖವಾಗಿ ಸಂತೋಷವಾಗಿ ಇರೋಣ.
ಸ್ವಾಮಿ. ಮೈ ಮುಟ್ಟಬೇಡ, ಎಚ್ಚರ ಇರಲಿ. ನಿನ್ನ ಮಾತೊಂದನ್ನೆಲ್ಲ ಅನುಸರಿಸುವುದಕ್ಕಾಗಿ ನಾನು ಇದ್ದವನಲ್ಲ ಇಲ್ಲಿ. ಪ್ರಧಾನವಾದಂತಹ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ ನಾನು. ಏನು ನೋಡಲ್ಲಿ, ನನ್ನವರೆಲ್ಲ ಮಲಗಿದ್ದಾರೆ, ಅವರ ರಕ್ಷಣೆಯ ಹೊಣೆ ನನ್ನ ಪಾಲಿಗುಂಟು. ಈಗ ಓಹೋ, ಆ ಬಗ್ಗೆ ಯೋಚಿಸಬೇಕಾದಿಲ್ಲ. ಅಂದ್ರೆ ಅವರನ್ನ ನಮ್ಮ ಅಣ್ಣ ನೋಡಿಕೊಳ್ತಾನೆ. ಬಹಳ ಒಳ್ಳೆಯದೇ ಆಯ್ತು. ಅವರಿಗೊಂದು ವ್ಯವಸ್ಥೆ ಆಗ್ತದೆ ಅಂತ ಆದ್ರೆ ತಕ್ಕ ವ್ಯವಸ್ಥೆ ಆಗ್ತದೆ. ಆಮೇಲೆ ನಿನ್ನನ್ನು ನಾನು ಏನು ಅಂತ ನೋಡಿಕೊಳ್ತೇನೆ. ಅವರಿಗೆ ತಕ್ಕ ವ್ಯವಸ್ಥೆ ಆಗ್ತದೆ. ನಿನ್ನ ಏನು ನನ್ನವರನ್ನು ನೋಡಿಕೊಳ್ಳುವುದು? ಎಷ್ಟು ಜನ ಇದ್ದಾರೆ ಅಲ್ಲಿ ನೋಡಲ್ಲಿ? ಐವರಿದ್ದಾರೆ ಅಷ್ಟೇ ಅಲ್ವಾ? ನಮ್ಮ ಅಣ್ಣ ಒಂದೇ ಸಲಕ್ಕೆ ಒಂದೇ ಬಾಯಿಗೆ ಗುಳುಂ ಅಂತ ನುಂಗಿ ಬಿಡ್ತಾರೆ. ಅಧಿಕಾರವಾಣಿಯಿಂದಲಾಗಿ ನೀನು ಮಾತನಾಡುತ್ತಾ ಇದ್ದೀಯಾ ಎನ್ನುವ ಕಾರಣಕ್ಕಾಗಿ, ಅಪರಿಚಿತನಾದಂತಹ ನಾನು ದುಡುಕಬಾರದು ಎನ್ನುವ ಕಾರಣಕ್ಕಾಗಿ ಅಷ್ಟೇ ನಿನ್ನ ಮಾತನ್ನೆಲ್ಲ ಅನುಸರಿಸುವುದಕ್ಕೆ ನಾನು ಮುಂದಾಗಿ ಹೋಗ್ತಾ ಇದ್ದೇನೆ. ಏನಂತ ತಿಳಿದುಕೊಂಡೆ? ನನ್ನವರನ್ನೆಲ್ಲ ನಿನ್ನ ಅಣ್ಣ ಒಂದೇ ತುತ್ತಿಗೆ ತಿನ್ನುತ್ತಾನೆ ಅಂತ ಹೇಳ್ತಾ ಇದ್ದೀಯಾ. ಒಂದು ಹೆಚ್ಚು ಮಾತು ಆಡಿದೆ ಅಂತ ಆದ್ರೆ ಎಚ್ಚರ ಇರಲಿ, ಇದೆಲ್ಲ ಆಗುವಂತಹ ಕೆಲಸ ಅಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಹೊರಟು ಹೋಗ್ತೀಯಾ, ಹೊರಟು ಹೋಗ್ತೀಯಾ. ಅಲ್ಲದೇ ಇದ್ರೆ ನೀನು ಹೆಣ್ಣು ಎನ್ನುವಂತಹ ದಾಕ್ಷಿಣ್ಯವೂ ಇಲ್ಲದೆ ನಿನ್ನನ್ನು ಕೊಂದು ಕಳೀತೇನೆ. ಏನು ನನ್ನನ್ನ ಕೊಲ್ತೀರ? ಹೌದು, ಕೊಲ್ಲಿ ಸ್ವಾಮಿ, ಕೊಲ್ಲಿ. ಸ್ವಾಮಿ, ಏನು ನನ್ನ ಮನಸ್ಥಿತಿಯನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ತಮ್ಮನ್ನು ನೋಡಿದ್ರೆ ನೀತಿ ಶಾಸ್ತ್ರವನ್ನು ಧರ್ಮಶಾಸ್ತ್ರವನ್ನು ತಿಳಿದವರಂತೆ ಕಾಣುತ್ತಾ ಇದ್ದೀರಿ. ಉತ್ತಮವಾದಂತಹ ಸಂಸ್ಕಾರವನ್ನ ಹೊಂದಿದ್ದೀರಿ ಎನ್ನುವುದು ನಿಮ್ಮನ್ನ ಕಂಡಾಗಲೇ ಅರ್ಥವಾಗ್ತದೆ. ನೀವೇ ಹೇಳಿ ಸ್ವಾಮಿ. ಏನು? ಒಲಿದು ಬಂದಂತಹ ಹೆಣ್ಣನ್ನ ತಿರಸ್ಕರಿಸುವುದು ಸರಿಯೇ? ಹೆಣ್ಣು, ವಿದ್ಯೆ, ಇದೆಲ್ಲ ಒಲಿದು ಬರಬೇಕಂತೆ. ಹೌದೌದು. ಒಲಿದು ಬಂದಂತಹ ಹೆಣ್ಣನ್ನ ತಿರಸ್ಕರಿಸುವುದು ಅಥವಾ ಕೊಲ್ಲುವುದು ಆದಲ್ಲಿ ಅದು ಮಹಾಪಾತಕವಂತೆ. ನೀವು ತಿಳಿದವರು, ನಿಮಗೆ ನಾನು ಹೇಳಬೇಕಾಗಿಲ್ಲ. ಆದ್ದರಿಂದ ಇನ್ನೊಮ್ಮೆ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ, ನನ್ನನ್ನ ಕೊಡಬೇಕು. ತನ್ಮೂಲಕವಾಗಿ ನನ್ನ ಜನ್ಮವನ್ನ ಸಾರ್ಥಕಪಡಿಸಬೇಕು ಸ್ವಾಮಿ. ನಾನು ಎಷ್ಟೇ ಹೇಳಿದ್ರು ಅದೇ ಮಾತನ್ನ ನೀನು ಹೇಳ್ತಾ ಇದ್ದೀಯ. ಖಂಡಿತ. ನೀನು ಹೇಳುವುದಕ್ಕೆ ಕಾರಣ ಏನು ಅಂತಿದ್ರೆ ನೀನು ಯಾರು? ರಕ್ಷಸ ಪದಕಲ್ಲಕ್ಕೆ
ಬೇಕಿಲ್ಲ. ಅಲ್ಲದೆ ಇದ್ರೆ ಒಬ್ಬ ರಕ್ಕಸೆಯಾದಂತಹ ನೀನು ಮನುಷ್ಯನಂತೆ ರೂಪಾಂತರವನ್ನು ಮಾಡಿಕೊಂಡು ನನ್ನನ್ನು ಮೋಹಿಸುವುದಕ್ಕೆ, ನನ್ನನ್ನು ವಶಪಡಿಸಿಕೊಳ್ಳುವುದಕ್ಕೆ ನೀನು ಪ್ರಯತ್ನಿಸ್ತಾ ಇದ್ದೀಯ ಅಂತ ಆಯಿತು. ರಕ್ಕಸ ಹೆಣ್ಣಾದಂತಹ ನಿನಗೆ ಕಾಮ ಎನ್ನುವಂತಹದ್ದು ಅತಿಯಾಗಿರುತ್ತದೆಯಂತೆ. ಕಾಮ ಪಿಪಾಸುವಾದಂತಹ ನೀನು ಬಾಧಿಗೆ ಬಂದ ಹಾಗೆ ವರ್ತಿಸುತ್ತಾ ಇದ್ದೀಯ. ಎಚ್ಚರ ವಯಸ್ಸು, ಎಚ್ಚರ ವಯಸ್ಸು. ಇದೇ ರೀತಿಯ ರಕ್ಕಸ ಹೆಣ್ಣು ಈ ರೀತಿಯ ಮಾಡಿದ್ದಕ್ಕಾಗಿ ಹಿಂದೆ ನಡೆದಂತಹ ಘಟನೆಯೇ ಪುನರಾವರ್ತನೆ ಆಗಬೇಕಾದೀತು. 16 ವರ್ಷದ ಹೆಣ್ಣಾಗಿ ಬಂದವಳಿಗಾದ ಶಿಕ್ಷೆ ಮತ್ತೆ ತಿರುಗಿ ನಾನು ಅದನ್ನೇ ಮಾಡಬೇಕಾಗ್ತದೆ. ಒಳ್ಳೆ ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಎಷ್ಟೇ ಹೇಳಿದರೂ ಕೂಡ ನಿನಗೆ ನಿನ್ನ ಮಾತನ್ನು ಓಲೈಸುವವನಲ್ಲ. ಹೊರಟು ಹೋಗಿಲ್ಲಿಂದ ನನಗೆ ಶಿಕ್ಷೆಯಿಂದ ಕೊಡ್ತೀರಾ? ಶಿಕ್ಷೆ ಕೊಡ್ಲೇಬೇಕಾಗ್ತದೆ. ಹೇಗಾದರೆ ಈಗ ನಿನ್ನ ಮನವಾಗಲು ಸಲಗೆಂದಳು ಮೋಘಿಂಪಲ್ವ ನೀ ಕೊಂದಾವ ಕೊಲ್ಲು ಮನವಾಗಲು ಸಲಗೆಂದಳು. ನೀವು ಯಾವ ಶಿಕ್ಷೆಯನ್ನು ಕೊಟ್ಟರೂ ಸರಿ ಅದನ್ನ ಅನುಭವಿಸುವುದಕ್ಕೆ ಸಿದ್ಧಳಾಗಿದ್ದೇನೆ ಹೊರತು ನಿಮ್ಮನ್ನ ಬಿಟ್ಟು ಬಿಡುವುದಿಲ್ಲ. ಒಂದು ಹೆಣ್ಣು ತನ್ನ ಮನಸ್ಸನ್ನ ಒಬ್ಬ ಪುರುಷನಿಗೆ ಅರ್ಪಿಸಿದಳು ಅಂತ ಆದ್ರೆ ಅವಳ ಸರ್ವಸ್ವವು ಆ ಪುರುಷನಿಗೆ ಸೇರಿದ್ದು. ನಾನೀಗ ನನ್ನ ಮನಸ್ಸನ್ನ ಸಂಪೂರ್ಣವಾಗಿ ನಿಮಗೆ ಒಪ್ಪಿಸಿದ್ದೇನೆ. ಆದ್ದರಿಂದ ನಿಮಗೀಗ ಒಂದೇ ಒಂದು ಆಯ್ಕೆ ಇದೆ. ಒಂದು, ನನ್ನನ್ನ ಕೂಡುವ ಮುಖೇನವಾಗಿ ನನ್ನನ್ನ ಕೊಲ್ಲುತ್ತಿರುವಂತಹ ಆ ಮನ್ಮಥನ ಬಾಣಗಳಿಂದ ನನ್ನನ್ನ ರಕ್ಷಿಸಬೇಕು. ಇಲ್ಲ ಅಂತ ಆದ್ರೆ ನೀವೇ ನಿಮ್ಮ ಕೈಯಾರೆ ಕೊಂದಬೇಡಿ ಸ್ವಾಮಿ. ಬೇಕಾದ ಕೆಲಸವನ್ನು ಅವನೇ ಮಾಡ್ತಾನೆ ಅಂತ ಆಯ್ತು. ನಾನು ನಿರಾಕರಿಸಿದ್ರೆ ಕಾಮಾತಿಯಾಗಿ ನೀನು ಅವನ ಬಾಣದ ಹತ್ತಿದ್ದ ಸಾಯ್ತೀಯ ಅಂತ ಆದ್ರೆ ಆ ಬಾಣದಲ್ಲೇ ಸಾಯ್ಬೇಕು ನೀನು. ಹೌದು ಕಳುಹಿಸಿಕೊಟ್ಟಿದ್ದೇನೆ, ಹೋದರೆ ಇದುವರೆಗೂ ಬರಲಿಲ್ಲ ಎಂಬ ಕಾರಣದಿಂದ ಹುಡುಕುತ್ತಾ ಬಂದು ನೋಡುತ್ತಾ ಇದ್ದೇನೆ. ಆ ಮಾನವನೊಂದಿಗೆ ಚಕ್ಕಂದ ಆಡುತ್ತಾ ಇದ್ದಾಳೆ ಭ್ರಷ್ಟೆ ತಂಗಿ ಹಿಡಿಂಬೆ. ತಂಗಿ ಏನು ಮಾಡುತ್ತಾ ಇದ್ದೀ ಇಲ್ಲಿ? ಯಾರು ನೀವು? ನನ್ನ ಪರಿಚಯ ನಿನಗೆ ಆಗಲಿಲ್ಲ. ಇಲ್ಲವಲ್ಲ, ನಿನಗೆ ಈ ವಿದ್ಯೆಯನ್ನು ಹೇಳಿಕೊಟ್ಟವರೇ ನಾನು. ನನ್ನನ್ನೇ ಮೋಸ ಮಾಡಲಿಕ್ಕೆ ನೋಡುತ್ತಾ ಇದ್ದೀಯ ಭ್ರಷ್ಟೆ. ಒಂದು
ಮಾನವರನ್ನು ಹಿಡಿದುದ ಎಂದು ಕಳೆಯಿಕೊಟ್ಟರೆ ಅವನೊಂದಿಗೆ ಚಕ್ಕಂದ ಆಡುತ್ತಿದ್ದೀಯ ಭ್ರಷ್ಟೆ. ಅಯ್ಯೋ, ನಿನ್ನನ್ನ ಹೀಗೆ ಬಿಡುವುದಿಲ್ಲ, ಏಕಾಡ್ಕದಿಂದ ನಿನ್ನನ್ನು ಕಡಿದು ಚೆಲ್ಲುತ್ತೇನೆ ಭ್ರಷ್ಟೆ. ಆಮೇಲೆ ಇವನನ್ನು ಒಂದೇ ಬಾಯಿಗೆ. ಅಣ್ಣ, ಅವರನ್ನು ನುಂಗಬೇಡ. ಯಾಕೆ? ನಮಗೆ ಬೇಕಾದ್ರೂ ಶಿಕ್ಷೆ ಕೊಡು ನಿನಗೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಕಡ್ಗದಿಂದ ನಿನ್ನನ್ನು ಕಯ್ಯುತ್ತೇನೆ. ಅಷ್ಟೇ ಅಲ್ಲ, ಒಂದು ಮಾತು ಹೇಳಿ ನನ್ನನ್ನು ನೀನು ಕೆಣಕುವುದಕ್ಕೆ ಮುಂದಾಗಿ ಬಂದೀಯ ಅಂತ ಆದ್ರೆ ಏನು ಮಾಡುತ್ತೇ? ನಿನ್ನನ್ನು ಕೊಂದು ಕಳೆಯುತ್ತೇನೆ. ನೋಡೋಣ. ಇನ್ನು ಭಯ ಪಡಬೇಕಾದದಿಲ್ಲ ತಾಯಿ, ನೀವೆಲ್ಲವರೂ ನಿದ್ರಿಸುವಂತಹ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಆಕ್ರಮಿಸುವುದಕ್ಕಾಗಿ ದುಷ್ಟನಾದಂತಹ ಒಬ್ಬ ದಾನವ ಬಂದ. ಸಾರಿ ಸಾರಿ ಅವನಿಗೆ ಹೇಳಿದರೂ ಕೂಡ ನನ್ನ ಮಾತನ್ನು ಅವನು ಕೇಳಿದವನಾಗಲಿಲ್ಲ. ಸಿಟ್ಟಿನ ಪರದಲ್ಲಿ ಮುಷ್ಟಿಘಾತದಿಂದಲಾಗಿ ಪಾಪಿಯನ್ನು ಕೊಂದು ಕಳೆದಿದ್ದೇನೆ. ಇನ್ನು ಇನ್ನು ನಿಶ್ಚಿಂತೆ, ನಿನ್ನ ಸಹೋದರನ್ನ ಎಬ್ಬಿಸಬಹುದಿತ್ತಲ್ಲ. ನನ್ನ ಸಹಾಯಕ ನಿನಗೆ ಜಯವಾದದ್ದಕ್ಕಾಯ್ತು, ನಮ್ಮನ್ನ ಎಬ್ಬಿಸಬಹುದಿತ್ತಲ್ಲ. ಅಣ್ಣ, ನಿಮ್ಮನ್ನೆಲ್ಲ ಸಹಾಯಕ್ಕೆ ಎಬ್ಬಿಸಿ ಆಮೇಲೆ ದುಷ್ಟನಾದಂತಹ ಆಧಾರವನ ಜೊತೆಗೆ ಹೋರಾಟ ಮಾಡೋಣ ಅಂತ ಯೋಚಿಸುವುದಿದ್ರೆ ನೀವು ಎಷ್ಟರ ಮಟ್ಟಿಗೆ ನನಗೆ ಸಹಕರಿಸ್ತೀರಿ ಅನ್ನುವುದು ಗೊತ್ತಿಲ್ವೇ ಹೇಳು. ನಡೆಯುವುದಕ್ಕೆ ಕಷ್ಟ ಆಗಿದೆ ಭೀಮಾ ಅಂತ ಹೇಳಿದ ನೀನು ರಾಕ್ಷಸನ ಜೊತೆಗೆ ಹೋರಾಟ ಮಾಡುವಾಗ ಏನು ಸಹಕರಿಸುವುದಕ್ಕೆ ಸಾಧ್ಯ ನಿನ್ನಲ್ಲಿ? ಹಾಗಾಗಿ ಅದರ ಅವಶ್ಯಕತೆ ಇಲ್ಲ, ನಾನೇ ಏಕಾಂಗಿಯಾಗಿ ಹೋರಾಟ ಮಾಡಿದ್ದೇನೆ. ಏನು ತೊಂದರೆ ಆಗಲಿಲ್ಲ ತಾಯಿ? ಏನು ಇವರೆಲ್ಲ ಯಾರು ಎಂಬ ವಿಚಾರ ಈಗ ತಿಳಿಯಿತು. ಯಾರು? ಆ ಮುದುಕಿ ಇದ್ದಾಳಲ್ಲ. ಮುದುಕಿಯ? ನನ್ನ ಅತ್ತೆಯವರು. ಓಹೋ, ಅತ್ತೆಯ? ಉಳಿದ ನಾಲ್ಕು ಮಂದಿ ಇದ್ದಾರಲ್ಲ. ಯಾರು? ನನ್ನ ಬಾವಯ್ಯನವರಪ್ಪ. ಬಾವಂದಿರಾ? ಇವರಿಂದ ಏನಾದ್ರೂ ನಮ್ಮ ಕೆಲಸ ಆದೀತ ಅಂತ ಆಗ್ಬೋದಪ್ಪ. ನೋಡೋಣ, ಮೊದ್ಲು ಹೋಗಿ ಅತ್ತೆಯವರ ಕಾಲಿಗೆ ಬೀಳ್ತೇನೆ. ಅತ್ತೆ ಕಾಲು ಹಿಡ್ಕೊಳ್ಳಿ. ಅತ್ತೆಯವರೇ, ನಿಮ್ಮ ಪಾದಾರವಿಂದಕ್ಕೆ ವಂದಿಸಿದ್ದೇನೆ. ಅತ್ತೆ ಅತ್ತೆ ಅಂತ ನೀನಮ್ಮ ವಿಚಾರಿಸ್ಕೋ ವಿಚಾರಿಸ್ಕೋ. ನಾನು ನಿನಗೆ ಬಾವ ಹೇಗೆ? ಬಾವಯ್ಯನವರು. ಓ, ವಂದಿಸಿಕೊಂಡಿದ್ದೇನೆ. ಅವಕಾಶ ಅಣ್ಣನಿಗೂ ಉಂಟು, ವಿಚಾರಿಸುವ ಅಣ್ಣ. ಏನಮ್ಮ, ಬಹಳ ಸುಲಭದಲ್ಲಿ ಅತ್ತೆ ಎನ್ನುವುದಾಗಿ ಹೇಳಿಬಿಟ್ಟೆ. ಅಕ್ಕ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಅಮ್ಮ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಅತ್ತೆ ಅಂತ ಸುಲಭದಲ್ಲಿ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ, ಗೊತ್ತಾಯ್ತಾ? ಯಾಕೆ? ಯಾವ ಸಂಬಂಧದಲ್ಲಿ ಯಾವ ರೂಪದಲ್ಲಿ ನಿನಗೆ ನಾನು ಅತ್ತೆ ಆಗುವುದಕ್ಕೆ ಸಾಧ್ಯ ಹೇಳು. ಅವರು ನಿಮ್ಗೆ ಏನಾಗಬೇಕು?
ನನ್ನ ಮಗ. ನೀವು ಅವ್ರ ತಾಯಿ ಅಲ್ವಾ? ಹೌದು. ಹಾಗಿದ್ರೆ ಅವ್ರು ನನ್ನ ಗಂಡ, ನೀವು ನನ್ನ ಅತ್ತೆ. ಅಯ್ಯೋ ದೇವ್ರೆ. ಭೀಮಸೇನ, ಏನಮ್ಮ ಏನಪ್ಪ ಇದೆಲ್ಲ? ನನಗೇನು ಗೊತ್ತಾಗ್ಲಿಲ್ಲ. ನಾವು ಮಲಗಿ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟೆಲ್ಲ ಇಂಥದ್ದೊಂದು ಕಲ್ಯಾಣ ಆಗ್ತದಂತ ಆದ್ರೆ ಇದು ವಿಸ್ಮಯವೇ ಹೌದು ಮಗನ. ಅಮ್ಮ, ಇದರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡ್ತೀಯ ಹೇಳು. ಅವಳು ಏನೇನೋ ಹುಚ್ಚುಚ್ಚಾಗಿ ವರ್ತಿಸ್ತಾಳೆ ಅಂತ ಕಾರಣಕ್ಕಾಗಿ ಮಾತನ್ನೆಲ್ಲ ಸತ್ಯ ಅಂತ ಒಪ್ಪಿಕೊಳ್ಳುವುದಕ್ಕಾಗ್ತದ? ಎಷ್ಟಂದ್ರು ನಾನು ನಿನ್ನ ಮಗ ಹೌದಾ? ಇಷ್ಟು ಸುಲಭದಲ್ಲೆಲ್ಲ ಒಪ್ಪಿಕೊಂಡು ಮದುವೆ ಆಗಿ ಹೋಗಿದೀಯ ಅಂತ ನೀನು ಯೋಚನೆ ಮಾಡ್ತಾ ಇದ್ದೀಯ. ಅದು ಮೊದಲಿನಿಂದಲೂ ಹೀಗೆ ಹೇಳ್ತಾ ಇತ್ತು, ಅದನ್ನು ನಾನು ಮೊದಲೇ ನಿರಾಕರಿಸಿದ್ದೇನೆ. ಈಗ ಒಂದು ಒಳ್ಳೇದಾಯ್ತು. ನೀವಿಬ್ಬರು ಹೆಂಗಸರು ಹೌದಾ? ಒಂದು ಸಮಾಧಾನದ ನಾಲ್ಕು ಬುದ್ಧಿ ಮಾತು ಹೇಳಿ ನಿನ್ನ ಹಿರಿತನದ ಮೇಲೆಗೆ ಅವಳೊಂದು ಸಮಾಧಾನ ಮಾಡಿ ಕಳುಹಿಸಿ ಕೊಟ್ಟು ಬಿಡು. ಹೌದಮ್ಮ, ವಿಚಾರಿಸಿ. ಹೌದೌದು, ಅತ್ತೆ ಎನ್ನುವುದಾಗಿ ಹೇಳಿಬಿಟ್ಟೆ. ಏನಮ್ಮ, ನೀನು ಯಾರು? ಎಲ್ಲಿ ಅವಳು? ನಿನ್ನ ಹೆಸರೇನು? ನಿನ್ನ ಊರು ಯಾವುದು? ಯಾಕೆ ಈ ರೀತಿಯಲ್ಲಿ ವ್ಯವಹರಿಸ್ತಾ ಇದ್ದಿ? ನನ್ನ ಪರಿಚಯ ಬೇಕು. ಹೇಳಿದ್ರೆ ಕೇಳಬೇಕೇನೋ ಅಂತ ಆಸೆ. ನಾನು ಇಲ್ಲಿಯವಳೆ. ಇಲ್ಲಿಯವಳ? ಇದು ಹಿಡಿಂಬಾವನ. ಓಹೋ, ಇಲ್ಲಿಗೆ ಅಧಿಪತಿ ಹಿಡಿಂಬ. ಓ, ಅಲ್ಲಿ ಸತ್ತು ಬಿದ್ದಿದ್ದಾನಲ್ಲ ಅವನೇ. ಅವನ ಸಹೋದರಿ ನಾನು. ಹಿಡಿಂಬೆ ಎನ್ನುವುದಾಗಿ ನನ್ನ ಹೆಸರು. ನಾನೇ ಅವನನ್ನು ಕೊಂದದ್ದು. ಸತ್ತು ಬಿದ್ದಾತನ ಸಹೋದರಿಯ ನೀನು? ಏನಮ್ಮ ಇದು? ಕುಟುಂಬದ ಒಬ್ಬ ಸದಸ್ಯ ಮಡಿದ ಅಂತ ಆದ್ರೆ ಇಡೀ ಕುಟುಂಬವೇ ದುಃಖ ತಪ್ತ ಆಗ್ತದೆ. ಆದ್ರೆ ನಿನ್ನಲ್ಲಿ ಆ ಭಾವನೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಅಣ್ಣ ಸತ್ತು ಹೋಗಿದ್ದಾನೆ, ಆ ರೀತಿಯ ಭಾವನೆ ನಿನ್ನಲ್ಲಿಲ್ಲ. ಏನಮ್ಮ, ಅಣ್ಣ ಸತ್ತು ಹೋದಕ್ಕೆ ಏನು ದುಃಖ ಆಗುವುದಿಲ್ಲ ನಿನಗೆ? ಅಣ್ಣನ ಸಾವಿನಿಂದ ನನ್ನ ಮನಸ್ಸಿಗೆ ನೋವಾಗಲಿಲ್ಲ ಅಂತ ಭಾವಿಸಬೇಡಿ ಅಮ್ಮ. ಯಾಕೆಂದ್ರೆ ಅಣ್ಣನ ಸಾವಿನಿಂದಾಗಿ ಬಹಳಷ್ಟು ನೊಂದವಳು ನಾನು. ನನ್ನ ಸರ್ವಸ್ವವೂ ಆಗಿದ್ದವನವನು. ಆದರೂ ಕೂಡ ದುಃಖವನ್ನು ನುಂಗಿಕೊಂಡು ಸಂತೋಷದಿಂದಲೇ ನಿಮ್ಮಲ್ಲಿ ಮಾತನಾಡ್ತಾ ಇದ್ದೇನೆ. ಯಾಕೆ ಯಾಕೆ? ಈ ಪ್ರಪಂಚವನ್ನು ಬೆಳಗುವಂತಹ ಸೂರ್ಯದೇವ ಅಸ್ತಮಿಸಿದ, ಇಡೀ ಪ್ರಪಂಚವೇ ಅಂಧಕಾರದಲ್ಲಿ ಮುಳುಗಿತು ಅಂತ ದುಃಖದಲ್ಲಿ ಕುಳಿತರೆ, ಮತ್ತೆ ಬಾನಂಗಳದಲ್ಲಿ ಬೆಳಗುವಂತಹ ಪೂರ್ಣ ಚಂದ್ರನನ್ನು, ಅಸಂಖ್ಯಾತ ನಕ್ಷತ್ರಗಳನ್ನು ಕಾಣುವಂತಹ ಅವಕಾಶವನ್ನೇ ಕಳೆದುಕೊಂಡಂತಾಗುವುದಿಲ್ವೇ? ನನ್ನ ಅಣ್ಣನ ಸಾವಿನಿಂದಾಗಿ ನನ್ನ ಪಾಲಿಗೆ ಹೊಸ ಬದುಕೊಂದು ಪ್ರಾಪ್ತವಾಗ್ತದೆ ಎನ್ನುವ ಕಾರಣಕ್ಕಾಗಿ ದುಃಖವನ್ನು ನುಂಗಿಕೊಂಡಿದ್ದೇನೆ. ಇದಕ್ಕೆ ಕಾರಣ ಬೇರೇನಲ್ಲ, ನನ್ನ ಇದುವರೆಗಿನ ಬದುಕು. ದಿನವೂ ಬೇಟೆಯಾಡುವುದು, ಮಾಂಸ ತಿನ್ನುವುದು, ರಕ್ತ ಕುಡಿಯುವುದು, ಇದು ಬಿಟ್ಟರೆ ಬೇರೆ ಬದುಕಿಲ್ಲ. ಆದರೆ ನನಗೂ ಕೂಡ ನಿಮ್ಮಂತೆ ನಾಗರಿಕಳಾಗಬೇಕು, ಮನುಷ್ಯಳಾಗಬೇಕು ಎನ್ನುವಂತಹ ಹಂಬಲ. ಆದರೆ ನನ್ನ ಅಣ್ಣನ ಸಂಸರ್ಗದಿಂದಾಗಿ ಅದು ಇದುವರೆಗೆ ಸಾಧ್ಯವಾಗಲಿಲ್ಲ. ಆದರೆ ನಿಮ್ಮನ್ನೆಲ್ಲ ಕಂಡಾಗ, ಅದು ನಿಮ್ಮ ಮಗನನ್ನು ಕಂಡಾಗ ಅದು ಮತ್ತೆ ಜಾಗೃತಗೊಂಡಿತು. ಅವರ ಆ ದಿವ್ಯ ಮೈಕಾಂತಿಯಲ್ಲಿ ಕರಗಿ ನಾನೂ ಕೂಡ ಯಾಕೆ ನನ್ನ ರಾಕ್ಷಸತ್ವವನ್ನು ಕಳೆದು ಮನುಷ್ಯಳಾಗಬಾರದು ಅಂತ ಹಂಬಲಿಸಿದೆ. ಅದಕ್ಕಾಗಿಯೇ ಹೋಗಿ ಅವರನ್ನ ಪ್ರೇಮ ಭಿಕ್ಷೆಯನ್ನ ಯಾಚಿಸಿದೆ. ಅವರಲ್ಲಿ ಒಪ್ಪಲಿಲ್ಲ. ಈಗ ನೀವೇ ಹೇಳಿ, ನೀವು ನನ್ನ ಹಾಗೆ ಒಂದು ಹೆಣ್ಣಲ್ವೇ? ಹೌದು. ಹೆಣ್ಣಿನ ಮನಸ್ಥಿತಿ ಏನು ಎನ್ನುವುದು ನಿಮಗೆ ಚೆನ್ನಾಗಿ ಅರ್ಥವಾಗ್ತದೆ. ಒಲಿದು ಬಂದಂತಹ ಹೆಣ್ಣನ್ನ ತಿರಸ್ಕರಿಸುವುದು ಸರಿಯೇ? ಅಷ್ಟೇ ಅಲ್ಲ, ಅನಾಥಳಾದಂತಹ ಒಂದು ಹೆಣ್ಣನ್ನ ರಕ್ಷಿಸುವುದು ಕ್ಷತ್ರಿಯರಾದ ನಿಮ್ಮ ಧರ್ಮವೇ ಅಲ್ಲವೇ? ಇದುವರೆಗೆ ನನ್ನನ್ನು ರಕ್ಷಿಸಿಕೊಂಡಿದ್ದಂತಹ ನನ್ನ ಅಣ್ಣನನ್ನ ನಿಮ್ಮ ಮಗನೇ ಕೈಯಾರೆ ಕೊಂದಿದ್ದಾನೆ. ನಾನೀಗ ಅನಾಥಳಾಗಿದ್ದೇನೆ. ಆದ್ದರಿಂದ ಒಂದು ಉಪಕಾರ ಮಾಡಬೇಕು. ಏನು ಮಾಡಬೇಕು? ನಮ್ಮಿಬ್ಬರನ್ನ ಒಂದುಗೂಡಿಸುವ ಮುಖೇನವಾಗಿ ಒಬ್ಬ ಅನಾಥ ಹೆಣ್ಣಿಗೆ ಹೊಸ ಬದುಕನ್ನ ಕಲ್ಪಿಸಿಕೊಡಬೇಕು ಅಂತ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ನಿನ್ನ ಮಾತಿನಲ್ಲೂ ಸತ್ಯ ಇದೆ ತಾಯಿ. ಆದ್ರೆ ಇದಕ್ಕೆ ನಾನೇ ನಿರ್ಣಯವನ್ನ ಕೈಗೊಳ್ಳುವ ಹಾಗಿಲ್ಲ. ನನ್ನ ಮಗ ಇದಕ್ಕೆ ಒಪ್ಪಬೇಕಲ್ಲ. ನಿಮ್ಮ ಮಾತನ್ನ ತಿರಸ್ಕರಿಸಲಿಕ್ಕಿಲ್ಲ ಎನ್ನುವಂತ ವಿಶ್ವಾಸ ನನ್ನದು. ಆತ ಒಪ್ಪಿದ್ರೆ ಖಂಡಿತವಾಗಿ ನನ್ನದೇನು ಅಭ್ಯಂತರ ಇಲ್ಲ. ಪ್ರಯತ್ನ ಮಾಡಬಹುದಲ್ಲ? ಸೊಸೆಯಾಗಿ ಸ್ವೀಕರಿಸ್ತೇನೆ ಖಂಡಿತವಾಗಿ. ಮಗನೇ ಭೀಮಸೇನ, ಎಲ್ಲಿಯವರೆಗೆ ಬಂತಮ್ಮ ಕಥೆಯೆಲ್ಲ? ನಿನಗೆ ನಿನ್ನ ಗಮನಕ್ಕೂ ಬಂದಿರಬಹುದು. ನೋಡು, ಒಲಿದು ಬಂದಂತ ಹೆಣ್ಣನ್ನ ತಿರಸ್ಕರಿಸಬಾರದು ಎನ್ನುವುದಾಗಿ ಆಕೆ ಹೇಳ್ತಾ ಇದ್ದ. ಹಾಗಾಗಿ ಅನಾಥರ ಆದಂತಹ ಅವಳು ನಮ್ಮನ್ನು ಬಯಸ್ತಾ ಇದ್ದಾಳೆ. ನಮ್ಮ ಕುಟುಂಬದ ಸದಸ್ಯೆಯಾಗಿ ಬರಬೇಕು ಎನ್ನುವಂತ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಹಾಗಾಗಿ ಅವಳಿಗೊಂದು ಹೊಸ ಜೀವನವನ್ನು, ಹೊಸ ದಿಕ್ಕನ್ನು ಯಾಕೆ ಕಲ್ಪಿಸಿಕೊಡಬಾರದು? ಹಾಗಾಗಿ ನಿನ್ನ ಮಾತನ್ನ ಓಲೈತು, ನಾನು ಅವಳನ್ನು ಮದುವೆ ಆಗಬೇಕು ಅಂತ ಹೇಳುವುದಾ? ಅವಳು ನನ್ನನ್ನು ಮದುವೆ ಆಗಬೇಕು ಅಂತ ಹೇಳ್ತಾಳೆ, ನೀನು ನನಗೆ ಅವಳನ್ನು ಮದುವೆ ಆಗಬೇಕು ಅಂತಲೇ ಹೇಳುವುದು. ನೀವು ಯಾರೇ ಏನೇ ಹೇಳಿದ್ರು ಅವನ್ನು ಕೊಟ್ಟುವನಲ್ಲ. ಅವನ್ನು ಕೊಟ್ಟುವನಲ್ಲ.
ಯಾವ ಮಾತನ್ನು ನಾನು ಅಲ್ಲಗಳೆದವನಲ್ಲ ಆಗಿದ್ದೆ. ಆದ್ರೆ ಈಗ ನಿರಾಕರಿಸುತ್ತಾ ಇದ್ದೇನೆ ನಾನು. ಇದು ನನ್ನ ದಾಷ್ಟ್ಯತನ ಅಂತ ನೀನು ತಿಳಿದುಕೊಳ್ಳಬೇಡ ಅಮ್ಮ. ಬದುಕಿನ ಭದ್ರತೆಗಾಗಿ ಅವಳು ನನ್ನನ್ನು ಅಪೇಕ್ಷೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀಯ. ಹೆಣ್ಣಾದಂತಹ ನೀನು ಹೆಣ್ತನದ ನೆಲೆಯಲ್ಲಿಯೇ ಯೋಚಿಸಿ ಮಾಡುವುದಿದ್ರೆ ಅನಾಥರಾದಂತಹ ಇವಳಿಗೊಂದು ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ದೀಯ. ಅನಾಥರನ್ನೆಲ್ಲ ರಕ್ಷಣೆ ಮಾಡುವುದಕ್ಕೆ ನಾವೆಷ್ಟು ಸಮರ್ಥರು ಅನ್ನೋದನ್ನು ನಾವೀಗ ಯೋಚನೆ ಮಾಡಬೇಡವೆ. ಇಂತಹ ಸ್ಥಿತಿ ಯಾವುದು ಅನ್ನೋದನ್ನಾದರೂ ಆಲೋಚನೆ ಮಾಡಬೇಕಮ್ಮ. ಹಾಗಂತ ಇವಳನ್ನು ನಾನು ಮದುವೆಯಾಗುವುದಕ್ಕೆ ನಿರಾಕರಿಸುತ್ತಾ ಇರುವುದಕ್ಕೆ ಪ್ರಬಲ ಕಾರಣ ಏನು ಗೊತ್ತುಂಟ? ಒಬ್ಬಳು ರಕ್ಕಸ ಕನ್ನೆಯವಳು, ಜಾತಿಯಲ್ಲಿ ರಕ್ಕಸೆಯಾದಂತಹ ಇವಳು ಕ್ಷತ್ರಿಯ ವೀರನಾದಂತಹ ನನ್ನನ್ನು ಮದುವೆಯಾಗಬೇಕು ಅಂತ ಅಪೇಕ್ಷೆಯನ್ನು ಮುಂದಿಡ್ತಾ ಇದ್ದಾಳೆ. ನಿನ್ನಲ್ಲಿಯೇ ಕೇಳ್ತೇನೆ ಅಮ್ಮ, ನಮ್ಮನ್ನು ಕೇಳುವವರು ನಮ್ಮ ಮನೆತನದವರು ಅಂತ ಮತ್ತೆ ಬೇರೆಯವರು ಇದ್ದಾರೆ. ಕಾಡಿನ ಮಧ್ಯದಲ್ಲಿ ಸಿಕ್ಕಿದಂತಹ ರಕ್ಕಸ ಹೆಣ್ಣನ್ನು ಮಗನಿಗೆ ಮದುವೆ ಮಾಡಿಸಿದೆಯಲ್ಲ ಕುಂತಿ ಅಂತ ನಿನ್ನಲ್ಲಿ ಯಾರಾದರೂ ಕೇಳಿದ್ರೆ ಉತ್ತರ ಕೊಡುವುದಕ್ಕಾಗ್ತದ ಹೇಳು? ಬೇಡ, ಆ ವಿಷಯವನ್ನು ಅತ್ತಟ್ಟಿಗಿಡೋಣ. ನಾನು ಮನೆಯಲ್ಲಿ ಹಿರಿಯ ಮಗನಲ್ಲ, ನನಗಿಂತಲೂ ಹಿರಿಯನಾದಂತಹ ನನ್ನಣ್ಣ ಇನ್ನು ಅವಿವಾಹಿತನಾಗಿ ಮನೆಯಲ್ಲಿಯೇ ಇರುತ್ತಾ ನಾನು ಮದುವೆಯಾಗುವುದರ ಎಷ್ಟರ ಮಟ್ಟಿಗೆ ಒಳ್ಳೆಯದು, ಎಷ್ಟರ ಮಟ್ಟಿಗೆ ಅದು ಒಳ್ಳೆಯದಾಗ್ತದೆ ಅಂತ ಯೋಚನೆ ಮಾಡು. ಮತ್ತೆ ಇನ್ನೊಂದು ಪ್ರಬಲವಾದಂತಹ ಕಾರಣ ಏನು ಗೊತ್ತುಂಟು? ಈಗ ನಾನು ಮದುವೆಯಾದೆ ಅಂತ ಇಟ್ಟುಕೊಳ್ಳೋಣ. ಈಗ ನಾನು ಮದುವೆ ಆದ ಆಮೇಲಾದರೂ ನನ್ನ ಅಣ್ಣ ತಮ್ಮಂದಿರಿಗೆಲ್ಲ ಮದುವೆ ಆಗಬೇಕೋ ಬೇಡವೋ? ಇವಳು ಒಬ್ಬಳು ರಾಕ್ಷಸಿ ಅಂತ ಒಪ್ಪಿಕೊಂಡು ನಮ್ಮ ಮನೆ ಸೇರಿದಳು ಅಂತಾದರೆ ರಾಕ್ಷಸಿ ಇದ್ದ ಮನೆಗೆ ಮತ್ತಾರಾದರೂ ಹೆಣ್ಣು ಕೊಡುವುದಕ್ಕೆ ಬರ್ತಾರೆ ಹೇಳು? ಹಾಗಾಗಿ ಎಲ್ಲ ಕಾರಣದಿಂದಲಾಗಿ ನಾನು ಇವಳನ್ನು ಮದುವೆ ಆಗುವುದಕ್ಕೆ ನಿರಾಕರಿಸ್ತಾ ಇದ್ದೇನೆ. ಏನೇ ಆದರೂ ಅವಳು ದಾರಿ ಅವರಿಗೆ, ನಮ್ಮ ದಾರಿ ನಮಗೆ. ಮಗನೇ ಭೀಮಸೇನ, ಧಾನವತ್ವವನ್ನು ಕಳೆದು ಹೊಸ ಬದುಕನ್ನು ತೊಳೆದು ಮಾನವೀಯಾಗಿ ಬದುಕಬೇಕೇನು ಅಂತ ಆಕಾಂಕ್ಷೆ ಅವಳದ್ದು. ಹೌದು, ಹಾಗಾಗಿ ಯಾಕೆ ತಿರಸ್ಕರಿಸಬೇಕು ಒಂದು ದೊಡ್ಡ ಮನಸ್ಸು ಮಾಡ. ಪ್ರಾರಬ್ಧ ಮನುಷ್ಯರಾದಂತಹ ನಮಗೆ ಮನುಷ್ಯರಾಗಿ ಬದುಕುವುದಕ್ಕೆ ಅವಕಾಶ ಇಲ್ಲ, ರಾಕ್ಷಸರೆಲ್ಲ ಮನುಷ್ಯರಾಗಿ ಬದುಕ್ತಾರೆ ಅಂತ ಹೇಳ್ತೀಯ ನೀನು? ಇವಳು ಈಗ ಮನುಷ್ಯಳಾಗಿದ್ದಾಳೆ, ನಾಳೆಯಲ್ಲಿ ಆದ್ರೂ ಮೊದಲಿನ ಸ್ವಭಾವವೇ ಉಂಟಾಗಿ ನಮ್ಮನ್ನೆಲ್ಲ ರಾಕ್ಷಸರನ್ನಾಗಿ ನಿರ್ಮಾಣ ಮಾಡಿಬಿಟ್ರೆ ಕತ್ತೆ ಏನಾಗಿ ಹೋಗ್ತದಮ್ಮ? ಒಪ್ಪಿಗೆ ಇಲ್ಲ ನನಗೆ ಇವಳಾಗು. ಎಷ್ಟೇ ಹೇಳಿದ್ರು ಒಪ್ಪಿಗೆ, ಯಾರು ಏನೇ ಹೇಳಿದ್ರು ನಾನು ಒಪ್ಪುವುದಿಲ್ಲ. ಹಿಡಿಂಬೆ, ಕೇಳಿದೆಯಲ್ಲ, ನಾನು ಸಾಕಷ್ಟು ಪ್ರಯತ್ನಿಸಿದ್ದೇನೆ, ನನ್ನ ಮಾತನ್ನು ಒಡಂಬಡುವುದೇ ಇಲ್ಲ ಆತ. ಹಾಗಾಗಿ ನಿನ್ನ ದಾರಿ ನಿನಗೆ, ನಮ್ಮ ದಾರಿ. ಮಾಯಾ ಕಲ್ಲಿಗೆ ಪರಾಶಾರಿ ಮೌನೀಂದ್ರನು ಬಂದ ಶೋಗ ನಂದ ನಾಗೆಂದ ಈಸೋ ವಾಕ್ಯವ ಬಂದ ಶೋಗ ನಂದ ನಾಗೆಂದ ಈಸೋ ವಾಕ್ಯವ ಅಸುರ ಕನ್ನಿಕೆಯ ಕೂಟೆ ಲೇಸಹುದು ಮುಂದೆ ಕಾರ್ಯ ಈಸುವ ಕನ್ನಿಕೆಯ ಕೂಡೆ ಲೇಸುವುದು ಮುಂದೆ ಕಾರ್ಯ ಕಾರ್ಯ ಶೇಷವಿರ್ಪುದರಿಂದ ಲೇ ಸಂಘಟಿಸಿತು ಕಾರ್ಯ ಶೇಷವಿರ್ಪುದರಿಂದ ಲೇ ಸಂಘಟಿಸಿತು ಎಲ್ಲವರಿಗೂ ಶುಭವಾಗಲಿ. ಧರ್ಮಜ ಮಹಾತ್ಮರೇ, ನಿಮಗೂ ಇಂಥ ಪರಿಸ್ಥಿತಿ ಬರುತ್ತೆ ಎಂದು ನಾನು ಎಣಿಸಿಕೊಂಡಿರಲಿಲ್ಲ. ಏನು ಮಾಡುವುದು ಹೇಳು? ಎಲ್ಲವುದು ವಿಧಿಯ ಸಂಕಲ್ಪ, ಅದನ್ನ ಮೀರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಯ್ಯ, ನೀವು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀರಿ ಎಂಬುದು ನನಗೆ ಅರ್ಥವಾಯಿತು. ಅದನ್ನು ನಿಭಾಯಿಸೋಸ್ಕರ ನಾನು ಇಲ್ಲಿಯವರೆಗಾಗಿ ಬಂದಿದ್ದೇನೆ. ಅಯ್ಯ, ಇಲ್ಲಿ ಒಬ್ಬಳು ಅಪರಿಚಿತ ಹೆಣ್ಣಿದ್ದಾಳೆ, ಅವಳನ್ನು ತಿರಸ್ಕರಿಸ್ತಾ ಇದ್ದೀರಿ ನೀವೆಲ್ಲ. ತಿರಸ್ಕರಿಸಬಾರದು. ಕೇಳಿದೆಯಲ್ಲ ಮಗನೇ. ಏನು ಅಂತ ಗೊತ್ತಾಗ್ಬೇಕಲ್ಲ ವಿಷಯ. ಇವಳನ್ನು ನೀನು ಮದುವೆಯಾಗಬೇಕು. ತೊಡಕನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ನನ್ನ ಮಗ ಭೀಮಸೇನ. ರಾಕ್ಷಸ ಕನ್ಯೆಯಾದಂತ ಈಕೆಯನ್ನ ಕ್ಷತ್ರವೀರನಾದಂತಹ ನಾನು ಮದುವೆ ಆಗುವುದು ಸರಿಯೇ ಎನ್ನುವ ಹಾಗೆ ತನ್ನ ಜಿಜ್ಞಾಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಸರಿಯೇ. ಹಾಗೆಯೇ ಮನೆಯ ಹಿರಿಯಾತನೊಬ್ಬ ಇರುವಾಗ ಕಿರಿಯವನಾದಂತಹ ನಾನು ಈಕೆಯನ್ನು ಮದುವೆ ಆದ್ರೆ ಮುಂದೆ ಅಪರಾಧ ಅಲ್ವೇ ಅಪವಾದ ಅಲ್ವೇ ಎನ್ನುವುದಾಗಿ ಪ್ರಶ್ನೆ ಆತನದ್ದು. ಇಲ್ಲಿ ಜಿಜ್ಞಾಸೆ, ಇದಕ್ಕೆ ಸರಿಯಾದಂತಹ ಪರಿಹಾರ ದೊರಕಿದ್ರೆ ತೊಂದರೆ ಇಲ್ಲ. ಅಲ್ಲೋ ಅಲ್ಲೋ ಭೀಮಸೇನ, ಇವಳು ಈಗ ರಾಕ್ಷಸಿ ಆಗಿರ್ಬಹುದು, ಹಿಂದೆ ಇವಳು ದೇವಲೋಕದಲ್ಲಿ ಒಬ್ಬಳು ಅಪ್ಸರ ಅಂಗನೆ.
ಕಮಲ ಪಾಲಕಿ ಎನ್ನುವಂತ ಹೆಸರು ಈಕೆದ್ದು. ಹಾಗಿದ್ರೆ ಇವಳು ಅಸುರಕನ್ಯೆ ಅಲ್ಲ ಸುರಕನ್ಯೆ. ಸುರಕನ್ಯೆ ದೇವೇಂದ್ರನ ಸಭೆಯಲ್ಲಿ ಅಸಭ್ಯವಾಗಿ ವರ್ತಿಸಿದ ಕಾರಣ ಶಾಪಗೊಂಡಂತಹ ಶಚಿದೇವಿ ಕೋಪಗೊಂಡು ಇವಳಿಗೆ ಶಾಪವನ್ನು ಕೊಟ್ಟಿದ್ದಾಳೆ. ಭೂಲೋಕದಲ್ಲಿ ರಕ್ಕಸಿಯಾಗಿ ಹುಟ್ಟು ಎಂಬುದಕ್ಕಾಗಿ ಹಾಗಾಗಿ ಈ ರೂಪವನ್ನ ತಳೆದಿದ್ದಾಳೆ. ಈಕೆಯನ್ನು ನೀವು ಒರಿಸಿದ್ರೆ ಮುಂದೆ ಲೇಸಾಗ್ತದಯ್ಯ. ಅದು ಹೇಗೆ ಸ್ವಾಮಿ? ಮುಂದೆ ಭಾರತ ಯೋತ ದೋಟು ಒಂದೇ ರೋಳು ಕಾದಲು ಮುಂದೆ ಭಾರತ ಯುದ್ಧ ದೋಡ್ ಒಂದಿರುಳು ಕಾದ ಇವಳ ಕಂದನಿಂದಲ್ಲದೆ ಬೇರಾರಿಂದ ತೀರದು ಇವಳ ಕಂದನಿಂದಲ್ಲದೆ ಬೇರಾರಿಂದ ತೀರದು ಎಂದು ಪವನ ಸುತನ ಮನದ ಕುಂದು ಕಸರಿಕೆಯ ಕಳೆದು ಎಂದು ಪವನ ಸುತನ ಮನದ ಕುಂದು ಕಸರಿಕೆಯ ಕಳೆದಾನಂದದಿಂದ ಸಾಧನು ಸ್ವಚ್ಛಂದ ಗತಿಯೋಳು. ಅಯ್ಯ ಇವಳು ಅಸುರ ಕನ್ನಿಕೆ ಎಂದು ಭಾವಿಸಬೇಡ. ಗಾಂಧರ್ವ ವಿಧಾನದ ಪದ್ಧತಿಯಲ್ಲಿ ನೀನು ಮದುವೆಯಾಗಿದ್ರೆ ಎಲ್ಲ ಸಮಸ್ಯೆಯು ಬಗೆಹರಿಯುತ್ತದೆ. ಇವಳಿಂದ ಮುಂದೆ ಒಳಿತಾಗ್ತದೆ ಎನ್ನುವುದಾಗಿ ಒಂದು ಮಾತನ್ನ ಹೇಳಿದೆ. ಹೇಗೆ ಸ್ವಾಮಿ? ಏನು ಬಲ್ಲಯ್ಯ? ಮುಂದೆ ನಿಮಗೂ ಮತ್ತು ಕೌರವರಿಗೂ ಭಾರತ ಯುದ್ಧ ನಡೆಯುತ್ತದೆ. ಒಂದು ದಿನ ರಾತ್ರಿ ಯುದ್ಧ ಮಾಡುವಂತಹ ಸಂದರ್ಭ ನಿಮ್ಮ ಪಾಲಿಗೆ ಬಂದೊದಗುತ್ತದೆ. ಆ ರಾತ್ರಿ ಯುದ್ಧದ ಸಂದರ್ಭ ಇವರಿಬ್ಬರಿಂದ ಹುಟ್ಟುವ ಮಗನಿಂದಲ್ಲದೆ ಬೇರೆ ಯಾರಿಂದಲೂ ಜಯವನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇವಳನ್ನು ನೀನು ಒರಿಸಲೇಬೇಕು ಭೀಮ. ಆದೀತು ಸ್ವಾಮಿ. ಓಹೋ, ವಿಚಾರ ಎಲ್ಲ ಹೀಗುಂಟು. ಹೌದಲ್ಲ, ಇವರಿಗೀಗ ನನ್ನ ಅನಿವಾರ್ಯತೆ ಇದೆ. ಹೌದಾ? ಅವಶ್ಯಕತೆಯೂ ಇದೆ ಅಲ್ಲ. ನನ್ನಿಂದಾಗಿ ತನ್ನ ಮಗನಿಗೆ ಗಂಡು ಮಗು ಆಗ್ತದೆ ಅಂದದ್ದೇ ತಡ. ಏನಾಯ್ತು? ನಮ್ಮ ಅತ್ತೆಯವರ ಬಾಯಿ ಏನು ಇಷ್ಟ ಅಗಲಾಯ್ತು. ನಾನು ಎಷ್ಟೆಲ್ಲ ಕಾಡಿದೆ ಬೇಡಿದೆ ಅಲ್ವಾ, ಒಪ್ಪಿದ್ರ? ಇಲ್ಲಪ್ಪ, ಈಗ ನಾನು ಒಪ್ತೇನ? ಒಪ್ಪಬೇಡಿ. ನನ್ನನ್ನು ಯಾವ ರೀತಿ ಕಾಡಿಸಿದಾರೋ ಅದೇ ರೀತಿ ಕಾಡಿಸ್ತೇನೆ. ಹಾಗೆ ಮಾಡಿ. ನಿಮಗೆ ಬೇಡದಿದ್ರು ನನಗೆ ಯಾಕೆ, ನಾನು ಹೋಗ್ತೇನೆ. ನಾನು ಎಣಿಸಿಕೊಳ್ಳುದು ಹಾಗೆ. ಈಗ ನೋಡಿ ನೋಡಿ, ನನ್ನನ್ನು ಮದುವೆ ಆಗೋದಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ. ಏನಮ್ಮ, ಏನಾಯ್ತು ನಿನಗೆ? ನನಗೆ ಬೇಡ ಈ ಮದುವೆ. ಬೇಡವಾ? ಹಾಗಾದ್ರೂ ಹೋಗಮ್ಮ. ಓಯ್, ಇದು ತಪ್ಪಿ ಹೋಗ್ತದ ಅಂತ? ಕೈ ತಪ್ಪಿ ಹೋಗ್ತದೆ. ಹಾಗಿಲ್ಲ, ಹಠ ಮಾಡಬಾರ್ದು. ಹೀಗೆ ವಿನೋದಕ್ಕೆ ಆಡಿದೆ. ಹಾ, ತ್ರಿಕಾಲ ಜ್ಞಾನಿಗಳು ತಾವು. ನನ್ನ ಹಿನ್ನೆಲೆಯನ್ನ ಹೇಳುವ ಮುಖೇನವಾಗಿ ನನ್ನ ಭವ್ಯ ಭವಿತವ್ಯವನ್ನ ಕಲ್ಪಿಸುವುದರ ಜೊತೆಯಲ್ಲಿ ವರ್ತಮಾನ ಕಾಲದಲ್ಲಿ ನನಗೊಂದು ಹೊಸ ಬದುಕನ್ನ ತಾವು ಕಲ್ಪಿಸಿಕೊಟ್ಟಿದ್ದೀರಿ. ನೀವು ಹೇಳಿದಂತೆ ನಡೀತೇನೆ. ಇನ್ನು ಮುಂದೆ ಇವರ ಸಂಸರ್ಗದಲ್ಲಿ ಮನುಷ್ಯಳಾಗಿ ಬದುಕುವುದಕ್ಕೆ ಪ್ರಯತ್ನ ಮಾಡ್ತೇನಂತೆ. ಆಶೀರ್ವಾದ ಮಾಡಬೇಕು ಭೀಮಸೇನ ಸ್ವಾಮಿ. ಹೀಗೆ ಬಾ. ಆಗಲಿ. ನಿಮಗೆ ಮಂಗಳವಾಗಲಿ. ಕುಂತಿ ಧರ್ಮರಾಯ, ಇನ್ನೇನು ನಮಗೆ ಕೆಲಸ? ನಾವು ಹೀಗೆ ಅವ್ರು ಆ ಕಡೆ ಹೋಗುವುದನ್ನೇ ಕಾಯ್ತಾ ಇದ್ಲಿ ಇವಳು. ಏನು ನೋಡ್ಬೇಕು ಎಷ್ಟೊತ್ತು ಹೀಗೆ ನಿಲ್ತಾರೆ ಅಂತ. ಏನ್ ಮಾಡ್ಬೇಕು ಅಂತ ಹೇಳ್ಬೇಕಲ್ವಾ? ಅಲ್ಲಿವರೆಗೆ ಏನು ಇವರನ್ನ ಕಟ್ಟಿಕೊಂಡು ಬಹಳ ಕಷ್ಟ ಉಂಟು ಸ್ವಾಮಿ. ಯಾಕೆ ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ಇನ್ನು ನಾನು ಹೇಳಿಕೊಡ್ಬೇಕು ಅವ್ರಿಗೆ ಏನ್ ಮಾಡ್ಬೇಕಂತ ಅಲ್ವಾ ಸ್ವಾಮಿ? ಏನು ಊಲ್ಲಿ ನಮ್ಮ ಲತಾ ಭವನವಿದೆ. ಓಹೋ, ಮೊದ್ಲು ಅಲ್ಲಿಗೆ ಹೋಗೋಣ. ನಾನು ಅದು ಎಲ್ಲಿ ಅಂತಲೇ ಕಾಯ್ತಾ ಇದ್ದವನು. ನೀನು ಸೂಚನೆ ಬರಲಿ ಅಂತಲೇ ಇದ್ದವನು. ಲೋಚನೆಗೆ ಕಾಮಾಲಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರುವಾಣಿಗೆ ಶರ ಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ ಹರಿಯ ನೇರಿ ಮೆಲದ ಮೂಕಾಂಬೆಗೆ ಜಯ ಮಂಗಲೌ ನಿತ್ಯ ಶುಭ ಮಂಗಲೌ ಜಯ ಮಂಗಲೌ ನಿತ್ಯ ಶುಭ ಮಂಗಲೌ
ಮನಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣು ನಾದ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ನಾರದ ದನ್ನು ನಮೋ ನಮೋ ಆಹೋಹೋ ಮತ್ತು ಆಹೋಹೋ ಯಕ್ಷಗಮ ಕೇಂದ್ರದ ಇಷ್ಟಾರ್ಥ ದೇವನದ ಶ್ರೀ ಸಿದ್ಧಿವಿನಾಯಕ ದೇವರ ಸನ್ನಿಧಾನದಿಂದ ಯಕ್ಷಗಾನ ಕೇಂದ್ರದ ಇಷ್ಟಾರ್ಥ ದೇವರಾದ ಸಿದ್ಧಿವಿನಾಯಕ ದೇವರ ಸನ್ನಿಧಾನದಿಂದ ನರಿಂಗಾಣ ಗ್ರಾಮದ ದುರ್ಗಾ ಪರಮೇಶ್ವರಿ ದೇವಿಯ ಅಮ್ಮನವರ ಸನ್ನಿಧಾನದಲ್ಲಿ ಭಕ್ತರಾದಂತಹ ಅಶೋಕವರ್ಧನ ಹಾಗೂ ಮನೋಹರ ಉಪಾಧ್ಯ ಇವರು ಕೊಟ್ಟಂತಹ ಸೇವೆಯನ್ನ ಪರಾಂಬರಿಸಿ ಕೊಟ್ಟಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತೋ ದಕ್ಕಿತೋ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರು ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರು ಕಾಮದೇನು ಬಂದಂತಾಯ್ತು ವರವ ಪಡೆಯಿರು ಕಾಮದೇನು ಬಂದಂತಾಯ್ತು ವರವ ಪಡೆಯಿರು ಸುಖವ ಪಡೆಯಿರು ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರು ಕಾಮದೇನು ಬಂದಂತಾಯ್ತು ವರವ ಪಡೆಯಿರು ಸುಖವ ಪಡೆಯಿರು